ನಮಸ್ಕಾರ ಎಲ್ಲರಿಗೂ. 4ನೇ ನವೆಂಬರ್ 2020 ಕರೆಂಟ್ ಅಫೇರ್ಸ್ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತಾವುಗಳು PSI ಎಕ್ಸಾಮಿನೇಷನ್ಗೆ ತಯಾರಾಗ್ತಾ ಇದ್ರೆ ನಮಗೆ ನಮ್ಮಲ್ಲಿ 3ನೇ ನವೆಂಬರ್ ಇಂದ PSI ಬ್ಯಾಚ್ ಸ್ಟಾರ್ಟ್ ಆಗ್ತದೆ. KS ಗೆ ತಯಾರಾಗ್ತಾ ಇದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಕೂಡ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. 4ನೇ ನವೆಂಬರ್ ಮತ್ತು 5ನೇ ನವೆಂಬರ್ ತಾವು ಇದನ್ನ ಜಾಯಿನ್ ಆಗಬಹುದು. ಸೊ ಜಾಯಿನ್ ಆಗಬೇಕಾದ್ರೆ ನನ್ನ ರೆಫರಲ್ ಕೋಡ್ ಧ್ರುವಟೆನ್ ಅನ್ನ ಬಳಸಬಹುದು. ತಮಗೆ ಎಕ್ಸಾಮಿನೇಷನ್ ಗೆ ಪ್ರಾಕ್ಟೀಸ್ ಬೇಕು ಅಂದ್ರೆ ನಮ್ಮಲ್ಲಿ ಡೈಲಿ ಟೆಸ್ಟ್ ಚಾಂಪಿಯನ್ಶಿಪ್ ಆಗ್ತದೆ 8 ಗಂಟೆಗೆ. ಇದರ ಲಿಂಕ್ ಅನ್ನ ಇಲ್ಲಿ ಕೊಟ್ಟಿದ್ದೇನೆ, ಇದರ ಕೂಡ ತಾವು ಜಾಯಿನ್ ಆಗ್ಬಹುದು. ಓಕೆ, ಸೊ ಈ ಒಂದು ಕರೆಂಟ್ ಅಫೇರ್ಸ್ ಸರಣಿಗಳನ್ನ ನಾವು ಏನ್ ಮಾಡ್ತಾ ಇದೀವಿ, ಮಧ್ಯರಾತ್ರಿ ಕರೆಂಟ್ ಅಫೇರ್ಸ್ ಅಂತ ನಾವೇನ್ ಕರಿತೀವಿ. ಸೊ ಈ ಸರಣಿಗಳು ತಮಗೆ ಇಷ್ಟ ಆಗಿದ್ರೆ, ಕ್ವಾಲಿಟೇಟಿವ್ಲಿ ತಮಗೆ ಈ ಕರೆಂಟ್ ಅಫೇರ್ಸ್ ಗಳು ರೀಚ್ ಆಗ್ತಾ ಇದೆ, ಇಷ್ಟ ಆಗ್ತಾ ಇದೆ ಅಂತಂದ್ರೆ ತಾವೇನ್ ಮಾಡಬಹುದು, ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಎನ್ನುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ನಮ್ದು, ಇದನ್ನ ತಾವು ಜಾಯಿನ್ ಆಗ್ಬಹುದು. ಓಕೆನಾ? ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಕರೆಂಟ್ ಅಫೇರ್ಸ್ ನಾನು ಏನ್ ಡೈಲಿ ವಿಡಿಯೋಗಳನ್ನ ಮಾಡ್ತಾ ಇದೀನಿ, ಆ ವಿಡಿಯೋಗಳ ಲಿಂಕ್ ನಾನು ಹಾಕಿರ್ತೇನೆ ಅಲ್ಲಿ. ಜೊತೆಗೆ ಗೈಡೆನ್ಸ್ ಗಳನ್ನ ಕೊಡ್ತಾ ಇದೀವಿ, ಅಂದ್ರೆ ಈಗ ನ್ಯೂಸ್ ಪೇಪರ್ ಗಳನ್ನ ಯಾವ ರೀತಿಯಲ್ಲಿ ಓದಬೇಕು, ಯಾವ ಆರ್ಟಿಕಲ್ ಗಳನ್ನ ಪಿಕ್ ಮಾಡಬೇಕು, ಸೊ ಪಿಕ್ ಮಾಡಿದ ನಂತರ ಅದನ್ನ ಸರಿಯಾಗಿ ಓದಿದಿನ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು, ಸೊ ಅದ್ರ ಮೇಲೆ MCQ ಗಳು ಬರ್ತಾ ಇದೆಯಾ ಇಲ್ವಾ, ಸೊ ಈ ರೀತಿಯಾದಂತಹ ಒಂದು ತಿಳುವಳಿಕೆಯನ್ನ ಕೊಡುವಂತಹ ಪ್ರಯತ್ನವನ್ನ ನಾವು ಈ ಚಾನಲ್ ಮೂಲಕ ಮಾಡ್ತಾ ಇದೀವಿ. ಸೊ ತಮಗೆ ಈ ರೀತಿಯಾದಂತಹ ಗೈಡೆನ್ಸ್ ಬೇಕಿತ್ತು ತಮ್ಮ ಎಕ್ಸಾಮ್ಸ್ ಗಳಿಗೆ, ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ಪೊಲೀಸ್ ಕಾನ್ಸ್ಟೇಬಲ್ ನಿಂದ ಹಿಡಿದು KS ಪ್ರಿಲಿಮ್ಸ್ KS ಮೈನ್ಸ್ ವರ್ಗುನು ಆಗುವಂತಹ ಎಲ್ಲಾ ರೀತಿಯಾದಂತಹ ಎಕ್ಸಾಮ್ ಗಳನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಓಕೆ, ಸೊ ಯಾರು ಬೇಕಾದ್ರೂ ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಬಹುದು, ಫಾಲೋ ಮಾಡಬಹುದು. ಓಕೆ, ಸೊ ತಮಗೆ ನಮ್ಮ ಪ್ರಯತ್ನ ಇಷ್ಟ ಆಗ್ತಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಓಕೆನಾ? ಅತಿ ಹೆಚ್ಚಿನ ಮಟ್ಟದಲ್ಲಿ ಬೇರೆ ಜನರಿಗೆ ಇದಕ್ಕೆ ತಲುಪಿಸಿ. ಯಾಕೆಂತಂದ್ರೆ ಒಬ್ಬ ಒಳ್ಳೆಯ ಟೀಚರ್ ಉಳ್ಕೊಳ್ಳೋದು ಬೆಳ್ಕೊಳ್ಳೋದು ಇವತ್ತು ಸ್ಟೂಡೆಂಟ್ಸ್ ಮೇಲೆ ಡಿಪೆಂಡೆಂಟ್ ಆಗ್ಬಿಡುತ್ತೆ. ಓಕೆನಾ? ಸೊ ಇದನ್ನ ಒಂಥರ ನೆಗೆಟಿವ್ ಎಫೆಕ್ಟ್ಸ್ ಆಫ್ ಡೆಮೋಕ್ರಸಿ ಅಂತಲೂ ಕೂಡ ನಾವು ಕರಿಬಹುದು. ಓಕೆ, ಸೊ ಮುಂಚೆ ಏನಾಗ್ತಾ ಇತ್ತು, ಟೀಚರ್ ಹೇಳಿದಂತದ್ದು ವೇದವಾಕ್ಯ ಆಗ್ತಾ ಇತ್ತು, ಸೊ ಅದನ್ನ ಕೇಳ್ತಾ ಇದ್ರು. ಇವತ್ತು ಏನಾಗಿದೆ ಅಂತಂದ್ರೆ ಒಬ್ಬ ಒಳ್ಳೆ ಟೀಚರ್ ಬೆಳಿಬೇಕು ಅಂದ್ರೆ ಸ್ಟೂಡೆಂಟ್ ಸಪೋರ್ಟ್ಗಳು ಬಹಳ ಮುಖ್ಯ ಆಗ್ಬಿಡುತ್ತೆ. ಓಕೆನಾ? ಸೊ ಈ ಒಂದು ಸೀರೀಸ್ ಅಲ್ಲಿ ನಾವೇನಾದ್ರೂ ಒಳ್ಳೆ ಕೆಲಸ ಮಾಡಿದೀವಿ, ನಿಮಗೆ ಒಳ್ಳೆ ರೀತಿಯಾದಂತಹ ಕರೆಂಟ್ ಅಫೇರ್ಸ್ ತರ್ತಾ ಇದೀವಿ ಅಂತಂದ್ರೆ, ಮತ್ತು ನಾವು ಹೀಗೆ ಮುಂದುವರಿಬೇಕು ಮುಂದೆ ಕೂಡ ಅಂತ ತಮಗೆ ಅನ್ಸಿದ್ರೆ, ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಡೈಲಿ ವಿಡಿಯೋಗಳು ಬರ್ತವೆ. ಸೊ ವಿಡಿಯೋಗಳು ಬಂದಂತದನ್ನ ನೋಡಿ ಲೈಕ್ ಮಾಡಿ. ಓಕೆ, ಸೊ ಡೈಲಿ ನೀವು ಕರೆಂಟ್ ಅಫೇರ್ಸ್ ಗೆ ಅರ್ಧ ಗಂಟೆ ಈ ಒಂದು ವಿಡಿಯೋಗಾಗಿ ಮುಡಿಬಿಟ್ರೆ ಬೇಕಾದಷ್ಟು ಇಲ್ಲಿ ಕಲಿತೀರಿ, ಅದಂತೂ ನಾನು ಗ್ಯಾರಂಟಿ ಹೇಳ್ಬೋದು ನಿಮ್ಗೆ. ಮತ್ತು ಸ್ಟ್ರೆಸ್ ಇಲ್ದಂಗೆ ಯಾವ ರೀತಿಯಲ್ಲಿ ನಾವು ಎಕ್ಸಾಮ್ಗೆ ತಯಾರಾಗಬಹುದು, ಇಂಟರ್ಲಿಂಕಿಂಗ್ ಆಫ್ ಡಿಫ್ರೆಂಟ್ ಟಾಪಿಕ್ಸ್, ಯಾವುದೋ ಎರಡು ಟಾಪಿಕ್ ಗಳು ಸಂಬಂಧ ಇಲ್ಲದೆ ಇರುವಂತದನ್ನ ಇಂಟರ್ಲಿಂಕ್ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಓಕೆ, ಲಿಂಕ್ ಮಾಡ್ಕೊಂಡು ಯಾವ ರೀತಿಯಲ್ಲಿ ಓದ್ಕೊಳ್ಳೋದು, ಅದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ, ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋದು ಹೆಂಗೆ, ನೆನ್ಪಿಟ್ಕೊಳ್ಳೋದು ಹೇಗೆ, ಇದನ್ನೆಲ್ಲ ನೀವು ಕಲಿಬೇಕು ಅಂತಂದ್ರೆ ಈ ವಿಡಿಯೋಗಳನ್ನ ನೀವು ಸೀರೀಸ್ ಅಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ನನ್ನ ಚಾಲೆಂಜ್ ಏನಪ್ಪಾ ಅಂತಂದ್ರೆ, ಒಂದು 3ರಿಂದ 4 ತಿಂಗಳು ಈ ವಿಡಿಯೋನ ನೀವು ಕಂಟಿನ್ಯೂಸ್ ಆಗಿ ನೋಡಿದ್ದೆ ಆದ್ರೆ ನೀವು ಓದುವಂತಹ ರೀತಿ ಏನಿದೆಲ್ಲ ಇದು ಕಂಪ್ಲೀಟ್ ಆಗಿ ಬದಲಾವಣೆ ಆಗ್ಬಿಡುತ್ತೆ. ಓದುವಂತಹ ರೀತಿ ಬದಲಾವಣೆ ಆಯ್ತು ಅಂತ ಇಟ್ಕೊಳ್ಳಿ, ನಿಮಗೆ ಸಕ್ಸಸ್ ತಾನಾಗ್ತಾನೆ ಹುಡ್ಕೊಂಡ್ಬರುತ್ತೆ. ನೀವು ತುಂಬಾ ತಲೆ ಕೆಡಿಸ್ಕೊಂಡು ಸಕ್ಸಸ್ ಇಂದ ಓಡುವಂತ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಸೊ ಈ ರೀತಿಯಾದಂತಹ ಕರೆಂಟ್ ಅಫೇರ್ಸ್ ಮೂಲಕ ನಾವು ಒಂದು ಬದಲಾವಣೆ ತರಬೇಕು ಅಂತ ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ತಾ ಇದೀವಿ. ಓಕೆ, ಸೊ ಇವತ್ತಿನ ಮೊದಲ ಟಾಪಿಕ್ ಅನ್ನ ನೋಡೋಣ. ಮೊದಲ ಟಾಪಿಕ್ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಸಿಟಿ ಆಕ್ಸೆಸ್ ಅಂಡ್ ಯುಟಿಲಿಟಿ ಬೆಂಚ್ ಮಾರ್ಕಿಂಗ್ ರಿಪೋರ್ಟ್ ಅಂತ ಹೇಳಿ. ಸೊ ಇದು ಒಂದು ಬಹಳ ಇಂಪಾರ್ಟೆಂಟ್ ರಿಪೋರ್ಟ್ ಆಗುತ್ತೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಇವರು ಅಂತಂದ್ರೆ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಯಾಕೆ ಇವತ್ತು ಇಂಪಾರ್ಟೆಂಟ್ ಆಗಿದೆ, ಎಲೆಕ್ಟ್ರಿಸಿಟಿ ಅನ್ನೋದು ನಾವೇನಂತ ಕರಿತೀವಿ, ಇಟ್ ಈಸ್ ಆಲ್ಸೋ ಎ ಡೆವಲಪ್ಮೆಂಟ್ ಮೆಟ್ರಿಕ್ ಅಂತ ಹೇಳಿ ಕರಿತೀವಿ. ಸೊ ಯಾವುದೇ ಒಂದು ದೇಶ ಡೆವಲಪ್ ಆಗಿದ್ಯಾ ಇಲ್ವಾ ಅಂತ ನಾವು ಹೇಳಬೇಕು ಅಂತಂದ್ರೆ ಆ ದೇಶ ಯೂಸ್ ಮಾಡ್ತಿರುವಂತಹ ಎಲೆಕ್ಟ್ರಿಸಿಟಿ ಎಷ್ಟಿದೆ ಅನ್ನೋದರ ಮೂಲಕ ನಾವು ಹೇಳ್ತೀವಿ. ಅಂದ್ರೆ ಹೈಯರ್ ಯೂಸೇಜ್ ಆಫ್ ಎಲೆಕ್ಟ್ರಿಸಿಟಿ ಈಸ್ ಈಕ್ವಲೆಂಟ್ ಟು ಮೋರ್ ಡೆವಲಪ್ಡ್ ದ ನೇಷನ್. ಇದನ್ನ ಯಾವ ರೀತಿ ಹೇಳ್ತೀರಾ ಸರ್ ನೀವು ಅಂತ ನಾವು ನೋಡ್ಕೊಂಡಾಗ, ಈಗ 1850 ಏನಾಯ್ತಪ್ಪ, ನಮಗೆ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಯ್ತು ಅಲ್ವಾ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿದ್ದು 1850 ಅಲ್ಲಿ ಸ್ಟೀಮ್ ಇಂಜಿನ್ ನ ಏನು ತಯಾರು ಮಾಡ್ಕೊಳ್ತಾ ಬಂದ್ರು ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಯ್ತು. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ನಂತರ ಏನ್ ಡೆವಲಪ್ಮೆಂಟ್ ಆಗಿದ್ದು, ಎಲೆಕ್ಟ್ರಿಸಿಟಿ ಡೆವಲಪ್ಮೆಂಟ್ ಆಯ್ತು. ಓಕೆ, ಸೊ ಎಲೆಕ್ಟ್ರಿಸಿಟಿ ಡೆವಲಪ್ಮೆಂಟ್ ಆದಾಗ ಏನಾಯ್ತು, ಈ ರೆವಲ್ಯೂಷನ್ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಗೆ ಶಿಫ್ಟ್ ಆಗುತ್ತೆ. ಅಂದ್ರೆ ನಾವು ಯಾವ ಇಂಜಿನ್ ಗಳನ್ನ ಸ್ಟೀಮ್ ಇಂಜಿನ್ ಮೂಲಕ ನಡೆಸ್ತಾ ಇದ್ವಿ, ಇವುಗಳನ್ನ ಎಲೆಕ್ಟ್ರಿಕಲ್ ಇಂಜಿನ್ ಮೂಲಕ ನಡೆಸುವ ಹಾಗೆ ಆಯ್ತು.
ಓಕೆ. ಸೊ ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಎಲೆಕ್ಟ್ರಿಸಿಟಿ ನಮ್ಮ ಆರ್ಥಿಕ ಜೀವನದಲ್ಲಿ ಬಹಳ ದೊಡ್ಡ ಭೂಮಿಕೆಯನ್ನ ಹೊಂದೋದಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ರೀತಿಯಾದಂತಹ ಒಂದು ಇಂಪಾರ್ಟೆನ್ಸ್ ಇದು ಪಡಿತು. ಆಮೇಲೆ ಏನಾಯ್ತು, 1950 ನಂತರ, ಈಗ ನಾವು 1950 ನಂತರ ಏನಾಯ್ತಪ್ಪ, ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು. ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಂತ ಏನಾಯ್ತು, ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಗಳು ಆಗಕ್ಕೆ ಶುರು ಆಗ್ಬಿಡ್ತು. ಸೊ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಗಳು ಡ್ರಿವನ್ ಆಗಿ ಯಾವಾಗ ಶುರು ಆಯ್ತು, ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ನೂ ಹೆಚ್ಚಾಗುತ್ತೆ. ಈಗ ಏನ್ ಮಾಡ್ತಾ ಇದೀವಿ, 2020 ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೂಡ ನಾವು ಗಮನ ಕೊಡ್ತಾ ಇದೀವಿ. ಅಂದ್ರೆ ವೇರ್ ವಿ ಆರ್ ಗೋಯಿಂಗ್ ಟು ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ಸೆಟ್ರಾ ಅಲಾಂಗ್ ವಿತ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್. ಓಕೆ, ಸೊ ಇದ್ರ ಮೂಲಕ ಏನಾಗಿದೆ, ಈಗ ನಾವು ಡೆವಲಪ್ಮೆಂಟಲ್ ಪ್ಯಾಟರ್ನ್ ನೋಡ್ಕೊಳ್ತಾ ಬನ್ನಿ. ಇವಾಗ 1850 ಯಾವ ರೀತಿಯಲ್ಲಿ USA ಇತ್ತು, 1900 ಬರೋಷ್ಟೊತ್ತಿಗೆ ಮತ್ತು 1950 ಬರೋಷ್ಟೊತ್ತಿಗೆ USA ಆದಂತಹ ಡೆವಲಪ್ಮೆಂಟ್ ಯಾವ ರೀತಿಯಲ್ಲಿ ಆಯ್ತು. ಇಲ್ಲಿ ನಾವು ನೋಡ್ಕೊಂಡಾಗ ಈ 1850 ಇಂದ ಹಿಡಿದು 1950 ವರೆಗೆ ಯೂಸೇಜ್ ಆಫ್ ಎಲೆಕ್ಟ್ರಿಸಿಟಿ ಹ್ಯಾಸ್ ಬಿನ್ ಕಂಟಿನ್ಯೂಸ್ಲಿ ಹ್ಯಾಸ್ ಬಿನ್ ಇನ್ಕ್ರೀಸಿಂಗ್ ಅಕ್ರಾಸ್ ದ ಗ್ಲೋಬ್. ಯಾವುದು ಡೆವಲಪ್ಡ್ ನೇಷನ್ಸ್ ಅಂತ ನಾವು ಕರಿತೀವಿ, ಯುರೋಪ್ ಇರಬಹುದು, USA ಇರಬಹುದು, ಓಕೆ, ಅಲ್ಲೆಲ್ಲ ಎಲೆಕ್ಟ್ರಿಸಿಟಿ ಯೂಸೇಜ್ ಇನ್ಕ್ರೀಸ್ ಆಗ್ತಾ ಹೋಯ್ತು. ಸೊ ಇದ್ರ ಮೂಲಕ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಎಲೆಕ್ಟ್ರಿಸಿಟಿ ಯೂಸೇಜ್ ಇದೆಲ್ಲ ಇದನ್ನ ಒಂದು ಮಾನದಂಡವಾಗಿ ನಾವು ಬಳಸ್ಬೋದು. ಯಾತಕ್ಕೆ, ಯಾವುದೇ ಒಂದು ದೇಶ ಡೆವಲಪ್ ಆಗ್ತಾ ಇದೆಯಾ ಇಲ್ವಾ, ಡೆವಲಪ್ ಆಗಿದ್ಯಾ ಇಲ್ವಾ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ. ಓಕೆ, ಸೊ ಅದಕ್ಕಾಗಿ ನಾವು ಇಲ್ಲಿ ಏನ್ ಮಾಡಿದೀವಿ, ಎಲೆಕ್ಟ್ರಿಸಿಟಿ ಆಕ್ಸೆಸ್ ಅಂಡ್ ಯುಟಿಲಿಟಿ ಬೆಂಚ್ ಮಾರ್ಕ್ ರಿಪೋರ್ಟ್ ಅನ್ನ ಹೊರತರ್ತಾ ಇದೀವಿ. ಎಕ್ಸಾಮ್ಗೆ ಇಲ್ಲಿ ಏನ್ ಇಂಪಾರ್ಟೆಂಟು ಅಂತಂದ್ರೆ, ನೀತಿ ಆಯೋಗ್, ಮಿನಿಸ್ಟ್ರಿ ಆಫ್ ಪವರ್, ರಾಕ್ ಫೆಲ್ಲರ್ ಫೌಂಡೇಶನ್ ಮತ್ತು ಸ್ಮಾರ್ಟ್ ಪವರ್ ಇಂಡಿಯಾ, ಈ ಆರ್ಗನೈಸೇಷನ್ಸ್ ಈ ರಿಪೋರ್ಟ್ ಅನ್ನ ಹೊರಗಡೆ ತಂದಿರುವಂತದ್ದು. ಈ ಕಂಟೆಕ್ಸ್ಟ್ ಏನಕ್ಕೆ ಕೊಟ್ಟೆ ಅಂದ್ರೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಹೇಳಿ. ನೆಕ್ಸ್ಟ್, ಈ ರಿಪೋರ್ಟ್ ಅಲ್ಲಿ ಏನಿದೆ ಅನ್ನೋದು ನೋಡೋಣ. ಮೊದಲನೇದಾಗಿ ಅವೈಲಬಿಲಿಟಿ ಆಫ್ ಎಲೆಕ್ಟ್ರಿಸಿಟಿ ಬಗ್ಗೆ ಏನ್ ಹೇಳ್ತಾರೆ, ಎಲೆಕ್ಟ್ರಿಸಿಟಿ ನಮ್ಮಲ್ಲಿ ಇದೆಯಾ, ಅವೈಲಬಲ್ ಇದೆಯಾ ಅಂತ ನೋಡ್ಕೊಂಡಾಗ, 92% ಆಫ್ ದ ಕಸ್ಟಮರ್ಸ್ ಹ್ಯಾವ್ ರಿಪೋರ್ಟೆಡ್ ಎಲೆಕ್ಟ್ರಿಸಿಟಿ ಅವೈಲಬಿಲಿಟಿ ವಿತಿನ್ 50 meters ಆಫ್ ದರ್ ಪ್ರಿಮೈಸಸ್. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ದೇಶ ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ತನಗೆ 50 meters ಒಳಗಿನ ಡಿಸ್ಟೆನ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಅವೈಲಬಲ್ ಇದೆ ಅಂತ ಹೇಳ್ತಿದೆ ಅಲ್ವಾ. ಸೊ ವಿ ಹ್ಯಾವ್ ಕಮ್ ಅ ವೆರಿ ಫಾರ್ ಡಿಸ್ಟೆನ್ಸ್ ಫ್ರಮ್ 1947. 1947 ಅಲ್ಲಿ ಎಲೆಕ್ಟ್ರಿಸಿಟಿ ಕವರೇಜ್ ಆಲ್ಮೋಸ್ಟ್ 3% ಇತ್ತು. ಸೊ 3% ಇಂದ ಈ ರೀತಿಯಾದಂತಹ ಒಂದು ನಮಗೆ ಮೆಟ್ರಿಕ್ ಬರ್ತಾರಂತದ್ದು, ಇಟ್ಸ್ ಎ ವೆರಿ ಗುಡ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ಬೋದು ಅಲ್ವಾ. ಸೊ ಎಲೆಕ್ಟ್ರಿಸಿಟಿ ಅಂತದ್ದು ಏನಿದೆಯಲ್ಲ ಇವತ್ತು, ಇಟ್ ಇಸ್ ಎ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ. ಓಕೆ, ಸೊ ಎನರ್ಜಿ ಅಂತ ನಾವು ಕರೆದಾಗ ಎನರ್ಜಿಯಲ್ಲಿ ಎರಡು ರೀತಿಯಂತಹ ಸೋರ್ಸ್ ಅಂತ ಕರಿತೀವಿ. ಒಂದು ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ, ಎರಡನೇದು ಸೆಕೆಂಡರಿ ಸೋರ್ಸ್ ಆಫ್ ಎನರ್ಜಿ. ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಏನು, ಈಗ ಮುಂಚೆ ಏನ್ ಮಾಡ್ತಾ ಇದ್ರು, ಕಲ್ಲಿದ್ದಲನ್ನ ಬಳಸ್ಕೊಳ್ತಾ ಇದ್ರು. ಓಕೆ, ಸೊ ಕೋಲ್, ಓಕೆ, ಸನ್ಲೈಟ್, ಇದೆಲ್ಲ ಏನಾಗ್ತಾ ಗೊತ್ತಾ, ಇದು ಪ್ರೈಮರಿ ಸೋರ್ಸಸ್ ಆಫ್ ಎನರ್ಜಿ ಆಗುತ್ತೆ. ಪ್ರೈಮರಿ ಸೋರ್ಸಸ್ ಆಫ್ ಎನರ್ಜಿಯಿಂದ ಏನ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಓಕೆ, ಸೊ ಆದ್ರಿಂದ ಇದಕ್ಕೆ ಏನಂತ ಕರಿತೀವಿ, ಸೆಕೆಂಡರಿ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಓಕೆನಾ, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಾನೆ, ನೀವು ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್, ಗ್ರಿಡ್ ಬೇಸ್ಡ್ ಎಲೆಕ್ಟ್ರಿಸಿಟಿ. ಸೊ 87% ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಗ್ರಿಡ್ ಬೇಸ್ಡ್ ಎಲೆಕ್ಟ್ರಿಸಿಟಿ ಅನ್ನ ನಾವು ಯೂಸ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳ್ತಾರೆ. ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು, ಗ್ರಿಡ್ ಬೇಸ್ಡ್ ಎಲೆಕ್ಟ್ರಿಸಿಟಿ ಅಂದ್ರೆ ನಾನ್ ಗ್ರಿಡ್ ಬೇಸ್ಡ್ ಎಲೆಕ್ಟ್ರಿಸಿಟಿ ಅಂದ್ರೆ ಏನು. ಸೊ ಗ್ರಿಡ್ ಬೇಸ್ಡ್ ಎಲೆಕ್ಟ್ರಿಸಿಟಿ ಅಂತಂದಾಗ ಏನಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಒಂದು ಪ್ರೊಡಕ್ಷನ್ ಸೆಂಟರ್ ಅಂತ ಇರುತ್ತೆ. ಪ್ರೊಡಕ್ಷನ್ ಸೆಂಟರ್ ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ನಂತರ ಏನ್ ಮಾಡ್ತೀವಿ, ಅದನ್ನ ಟ್ರಾನ್ಸ್ಮಿಷನ್ ತಗೋತೀವಿ. ಓಕೆ, ಟ್ರಾನ್ಸ್ಮಿಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಟ್ರಾನ್ಸ್ಮಿಷನ್ ಮಾಡಿ ಮಾರ್ಕೆಟ್ ಸೆಂಟರ್ಗೆ ಹಾಕ್ತೀವಿ. ಓಕೆ, ಸೊ ಈ ರೀತಿಯಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡ್ಕೊಳ್ತಾ ಹೋಗ್ತೀವಿ. ಇದನ್ನ ಏನಂತ ಕರೀತಾರೆ, ಗ್ರಿಡ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಗ್ರಿಡ್ ಅಂದ್ರೆ ಏನು, ಪ್ರೊಡಕ್ಷನ್ ಸೆಂಟರ್ ಇಂದ ಹಿಡಿದು ಮಾರ್ಕೆಟ್ ಸೆಂಟರ್ ವರೆಗೂ ಬಿಲ್ಡ್ ಆಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ನಾವೇನಂತ ಕರಿತೀವಿ, ಗ್ರಿಡ್ ಅಂತ ಹೇಳಿ ಕರಿತೀವಿ. ಸೊ ಗ್ರಿಡ್ ಅಲ್ಲಿ ಎಷ್ಟು ಜನ ಇದ್ದಾರೆ ಇವಾಗ, 87% ಆಫ್ ದ ಟೋಟಲ್ ರೆಸ್ಪಾಂಡೆಂಟ್ಸ್ ಇನ್ ಇಂಡಿಯಾ ಆರ್ ಬೇಸಿಕಲಿ ಹ್ಯಾವಿಂಗ್ ಗ್ರಿಡ್ ಬೇಸ್ಡ್ ಎಲೆಕ್ಟ್ರಿಸಿಟಿ. ಓಕೆನಾ, ಸೊ ಆಫ್ ಗ್ರಿಡ್ ಅಂದ್ರೆ ಏನು, ಆಫ್ ಗ್ರಿಡ್ ಅಂತಂದ್ರೆ ಇದನ್ನ ಡಿಸೆಂಟ್ರಲೈಸ್ಡ್ ಸಿಸ್ಟಮ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇವರುಗಳು ಏನ್ ಮಾಡ್ತಿರ್ತಾರೆ, ತಮಗೆ ತಾವೇ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದು ಸೇ ಫಾರ್ ಎಕ್ಸಾಂಪಲ್ ಸೋಲಾರ್ ಇಂದ ಇರಬಹುದು, ಅಥವಾ ಕೋಸ್ಟಲ್ ವೇವ್ಸ್ ಗಳಿಂದ ಇರಬಹುದು, ಎಕ್ಸೆಟ್ರಾ. ಸೊ ಐದರ್ ದೇ ಆರ್ ಪ್ರೊಡ್ಯೂಸಿಂಗ್ ಎನರ್ಜಿ ಆರ್ ದೇ ಡೋಂಟ್ ಹ್ಯಾವ್ ಎನಿ ಎನರ್ಜಿ ಅಟ್ ಆಲ್. ಓಕೆನಾ, ಸೊ 13% ಎನರ್ಜಿ ಆಫ್ ಗ್ರಿಡ್ ಇಂದ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಈ ಒಂದು ರಿಪೋರ್ಟ್. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ದಿನದ 17 ಗಂಟೆಗಳ ಕಾಲ ಎಲೆಕ್ಟ್ರಿಸಿಟಿ ಅವೈಲಬಲ್ ಇದೆಯಂತೆ ಭಾರತದಲ್ಲಿ, ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್ ಅಲ್ವಾ. ವಿಲೇಜ್ ಆವರೇಜ್ ವಿಲೇಜ್ ಎಲೆಕ್ಟ್ರಿಸಿಟಿ ಅವೈಲಬಿಲಿಟಿ ಏನಿತ್ತಪ್ಪ, 4 to 5 hours ಇತ್ತು. ಓಕೆ, ಸೊ ಕಳೆದ ಒಂದು 10 to 15 ವರ್ಷಗಳಲ್ಲಿ ಇದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಸೊ ಇವತ್ತು 17 hours ಪರ್ ಡೇ ಆವರೇಜ್ ಅಲ್ಲಿ ಎನರ್ಜಿ ಅವೈಲಬಿಲಿಟಿ ಇದೆ, ಮತ್ತು 85% ಆಫ್ ದಿ
ಕಸ್ಟಮರ್ಸ್ ಹ್ಯಾವ್ ಮೀಟರ್ಡ್ ಕನೆಕ್ಷನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಮೀಟರ್ ಕನೆಕ್ಷನ್ಸ್ ಅಂತಂದ್ರೇನು, ನಮ್ಮಲ್ಲಿ ಪೇಯ್ಡ್ ಕಸ್ಟಮರ್ಸ್ ಇವರು ಅಲ್ವಾ. ಎಷ್ಟೋ ಜನ ಮುಂಚೆ ಏನಾಗ್ತಾ ಇದ್ರು, ಲಾಸಸ್ ಆಗ್ತಾ ಇತ್ತು. ಸೊ ಲಾಸಸ್ ಯಾಕೆ ಆಗ್ತಾ ಇತ್ತು ಅಂದ್ರೆ, ಗ್ರಿಡ್ ಇಂದ ಎಲೆಕ್ಟ್ರಿಸಿಟಿ ತಗೋತಾ ಇದ್ರು ಬಟ್ ಪೇ ಮಾಡ್ತಾ ಇರಲಿಲ್ಲ. ಯಾಕೆ? ಮೀಟರ್ ಮಾಡ್ತಾರೆ, ಮೀಟರ್ ಆಗುತ್ತಾ ಇರಲಿಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ರು, ಸ್ಮಾರ್ಟ್ ಮೀಟರ್ಸ್ ಅಂತ ಹೇಳಿ ಈಗ ಕಾನ್ಸೆಪ್ಟ್ ಅನ್ನು ತಗೊಂಡ್ಬಂದ್ಬಿಟ್ರು. ಸೊ ಸ್ಮಾರ್ಟ್ ಮೀಟರ್ಸ್ ಗಳು ಏನ್ ಮಾಡ್ತಿದಾವೆ ಅಂತಂದ್ರೆ, ಎಷ್ಟು ಯೂಸೇಜ್ ಅನ್ನ ಮಾಡ್ತಿದಾರೆ ಅದನ್ನ ಕ್ಲೀನ್ ಆಗಿ ಮೆಷರ್ ಮಾಡಿ ಒಂದು ಸೆಂಟ್ರಲ್ ಸರ್ವರ್ ಗೆ ಆ ಇನ್ಫಾರ್ಮೇಶನ್ ನ ಕಳಿಸ್ತದೆ. ಸೊ ಇದ್ರ ಮೂಲಕ ನಾವೇನ್ ಮಾಡ್ತಿದ್ವಿ, ಟ್ರ್ಯಾಕ್ ಮಾಡಿಕೊಂಡು ಇವ್ರಿಗೆ ಬಿಲ್ ಗಳನ್ನ ಪೇ ಮಾಡೋ ರೀತಿಯಲ್ಲಿ ಮಾಡ್ತೇವೆ. ಸೊ ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಫ್ರೀ ಎಲೆಕ್ಟ್ರಿಸಿಟಿ. ಇವಾಗ ಫ್ರೀ ಎಲೆಕ್ಟ್ರಿಸಿಟಿ ಅನ್ನೋದು ಇಲ್ಲ. ಸೊ ಮುಂಚೆ ಏನಾಗ್ತಾ ಇತ್ತು, ರೈತರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀವಿ ನಾವು, ಓಕೆ, ಸೊ ಕಾರ್ಮಿಕರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀವಿ ನಾವು, ಈ ರೀತಿಯಾದಂತಹ ಒಂದು ಎಲೆಕ್ಷನ್ ಪ್ರಾಮಿಸಸ್ ಗಳು ತುಂಬಾ ನಡೀತಾ ಇತ್ತು. ಈಗ ಆ ರೀತಿಯಂತಹ ಪ್ರಾಮಿಸ್ ಗಳು ಜನರಲಿ ಮಾಡ್ತಾ ಇಲ್ಲ. ಸೊ ಅದರಿಂದ ಏನಾಗಿದೆ, 85% ಕಸ್ಟಮರ್ಸ್ ಮೀಟರ್ಡ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಹೊಂದಿದ್ದಾರೆ, ಓಕೆನಾ. ಸೊ ಮತ್ತೆ 83% ಆಫ್ ದ ಹೌಸ್ ಹೋಲ್ಡ್ಸ್ ಹ್ಯಾವ್ ರಿಪೋರ್ಟೆಡ್ ದಟ್ ದೇ ಹ್ಯಾವ್ ಆಕ್ಸೆಸ್ ಟು ಎಲೆಕ್ಟ್ರಿಸಿಟಿ, ಓಕೆನಾ. ಎಲೆಕ್ಟ್ರಿಸಿಟಿಯ ಲಭ್ಯತೆ ಎಲ್ಲರಿಗೂ ಇದೆ, ಆಲ್ಮೋಸ್ಟ್ 83% ಜನಕ್ಕೆ ಇದೆ ಅಂತ ಹೇಳ್ತಿದ್ದಾರೆ, ಓಕೆ. ನೆಕ್ಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇಂಡೆಕ್ಸ್. ಸೊ ಎಲೆಕ್ಟ್ರಿಸಿಟಿ ನಮ್ಮಲ್ಲಿ ಇದೆಯಪ್ಪ, ಆದರೆ ಎಲೆಕ್ಟ್ರಿಸಿಟಿ ಸರ್ವಿಸಸ್ ನಾವೇನ್ ಕೊಡ್ತಾ ಇದೀವಲ್ಲ, ಇದು ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ಅಲ್ಲಿ ಇದೆಯಾ, ಇವರಿಗೆ ಸಮಾಧಾನ ತರುವಂತ ಲೆವೆಲ್ ಅಲ್ಲಿ ಇದೆಯಾ ಅಂತ ನಾವು ನೋಡ್ಕೊಂಡಾಗ, ಇಲ್ಲೇನ್ ಹೇಳ್ತಾರೆ ಅಂದ್ರೆ 66% ಸಮಾಧಾನಕರವಾಗಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ನಾವು ಬ್ರೇಕ್ ಡೌನ್ ಮಾಡೋದಾದ್ರೆ, ರೂರಲ್ ಏರಿಯಾದಲ್ಲಿ 60% ಜನ ಹೇಳಿದ್ದಾರೆ ಸಮಾಧಾನವಾಗಿದೀವಿ ನಾವು, 74% ಏನ್ ಹೇಳಿದ್ದಾರೆ ಅರ್ಬನ್ ಏರಿಯಾದಲ್ಲಿ ಸಮಾಧಾನಕರವಾಗಿದೆ ಇದು ನಿಮ್ಮ ನೀವು ಕೊಡ್ತಾ ಇರೋ ಸರ್ವಿಸ್ ಅಂತ ಹೇಳ್ತಿದ್ದಾರೆ, ಓಕೆನಾ. ಸೊ ರಿಪೋರ್ಟ್ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟಾಟಿಸ್ಟಿಕ್ಸ್ ಗಳನ್ನ ದಯವಿಟ್ಟು ತಾವು ಮೈನ್ಸ್ ಎಕ್ಸಾಮ್ ನಲ್ಲಿ ಕೋಟ್ ಮಾಡಬೇಕಾಗತ್ತೆ, ಓಕೆನಾ. ಇದರ ಜೊತೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಗಳಿಗೆ ಮತ್ತು SDFD ಎಕ್ಸಾಮ್ ಗಳಿಗೆ, PSA ಎಕ್ಸಾಮ್ ಗಳಿಗೆ ಏನ್ ಮುಖ್ಯ ಇಲ್ಲಿ, ಈ ಒಂದು ಎಲೆಕ್ಟ್ರಿಸಿಟಿ ರಿಲೇಟೆಡ್ ಅಂತಂದಾಗ, ಎಲೆಕ್ಟ್ರಿಸಿಟಿ ರಿಲೇಟೆಡ್ ಪವರ್ ಸೆಕ್ಟರ್ಸ್ ಅಲ್ಲಿ ಸಾಕಷ್ಟು ಸ್ಕೀಮ್ ಗಳಿದ್ದಾವೆ. ಕೆಲವು ಸ್ಕೀಮ್ ಗಳನ್ನ ನಾವಿಲ್ಲಿ ನೋಡೋಣ. ಮೊದಲನೇದೇನು, ಉನ್ನತ ಜ್ಯೋತಿ ಬೈ ಅಫೋರ್ಡಬಲ್ LED ಅಂತ ಹೇಳಿ ಕರಿತೀವಿ, ಉಜಾಲಾ ಅಂತ ಈ ಸ್ಕೀಮ್ ಹೆಸರು. ಸೊ ಉಜಾಲಾ ಸ್ಕೀಮ್ ಅಲ್ಲಿ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ, LED ಬಲ್ಬ್ ಗಳನ್ನ ಕೊಡ್ತಿದ್ದಾರೆ. ಯಾವುದರ ಬದಲಾಗಿ, ಇನ್ಕ್ಯಾಂಡಸೆಂಟ್ ಬಲ್ಬ್ ಗಳಿದಾವಲ್ಲ ಇದರ ಬದಲಾಗಿ. ಸೊ ಯಾಕೆ ಇದನ್ನ ಕೊಡ್ತಿದ್ದಾರೆ ಅಂತಂದ್ರೆ, ಇನ್ಕ್ಯಾಂಡಸೆಂಟ್ ಬಲ್ಬ್ ಏನಿದೆಲ್ಲ, ಈ ಟಂಗ್ಸ್ಟನ್ ಫಿಲಮೆಂಟ್ ಇರುವಂತಹ ಬಲ್ಬ್ ಗಳು ಇವೇನಿದಾವಲ್ಲ, ಇವು ಬಹಳ ಎನರ್ಜಿಯನ್ನ ತಗೊಳುತ್ತೆ, ಓಕೆ. ಸೊ ಯಾವುದೇ ಒಂದು ಪರ್ ವ್ಯಾಟೇಜ್ ಆಫ್ ಪವರ್ ಅದು ಹೊರಗಡೆ ಕೊಡಬೇಕು ಅಂತಂದ್ರೆ, ಅಮೌಂಟ್ ಆಫ್ ಎನರ್ಜಿ ಕನ್ಸಂಪ್ಷನ್ ಏನಿದೆಯಲ್ಲ ತುಂಬಾ ಹೆಚ್ಚಿದೆ ಕಂಪೇರ್ ಟು ದಟ್ ಆಫ್ LED, ಓಕೆ. LED ಏನಿದೆಯಲ್ಲ, ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಕನ್ಸಂಪ್ಷನ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಲೂಮಿನಸೆನ್ಸ್ ನ ಕೊಡುತ್ತೆ, ಓಕೆ. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಲೈಟ್ ಅನ್ನ ಕೊಡುತ್ತೆ ಹೆಚ್ಚಾಗಿ, ಓಕೆ. ಸೊ ಲೂಮಿನಸೆನ್ಸ್ ಹೆಚ್ಚಿರುವಂತದ್ದು ಯಾವ್ದ್ರಲ್ಲಿ, LED ಅಲ್ಲಿ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಇನ್ಕ್ಯಾಂಡಸೆಂಟ್ ಲೈಟ್ ಬದಲು LED ಬಲ್ಬ್ ಗಳನ್ನ ಪ್ರಿಫರ್ ಮಾಡ್ಕೊಳ್ತಾ ಇದೀವಿ. ಸೊ ಅದಕ್ಕೆ ಕೋಟ್ಯಾಂತರ ಒಂದು ಸಂಖ್ಯೆಯಲ್ಲಿ ಇದನ್ನ ಚೇಂಜ್ ಮಾಡಲಾಯಿತು. ಸೊ ಯಾವ ಯೋಜನೆ ಅಡಿಯಲ್ಲಿ, ಉಜಾಲಾ ಯೋಜನೆ ಅಡಿಯಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳೇಬೇಕು. ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರಪ್ಪ, 2015 ಇದನ್ನ ಸ್ಟಾರ್ಟ್ ಮಾಡಿದ್ರು. ಸೊ ವಿಶ್ವದ ಅತಿದೊಡ್ಡ ಬಲ್ಬ್ಗಳನ್ನು ವಿತರಣೆ ಮಾಡುವಂತಹ ಯೋಜನೆ ಆಗಿದೆ. ನೆಕ್ಸ್ಟ್ ಏನು, ಸ್ಟ್ರೀಟ್ ಲೈಟಿಂಗ್ ನ್ಯಾಷನಲ್ ಪ್ರೋಗ್ರಾಮ್. ಸೊ ನಮಗೆ ಗೊತ್ತಿರಬಹುದು, ಸ್ಟ್ರೀಟ್ ಲೈಟಿಂಗ್ ಅಲ್ಲಿ ಸಾಕಷ್ಟು ಬಲ್ಬ್ಸ್ ಗಳನ್ನ ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇದು ಸಾವಿರಾರು ಸಂಖ್ಯೆ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಆಕ್ಚುಲಿ ಇದೆ ಇವಾಗ. ಇದನ್ನೆಲ್ಲ ಏನ್ ಮಾಡಿದ್ರು, ಟ್ಯೂಬ್ಸ್ ನಾವೇನು ಯೂಸ್ ಮಾಡ್ತಿದ್ವಲ್ಲ, ಟ್ಯೂಬ್ಸ್ ಗಳನ್ನ ತೆಗೆದುಬಿಟ್ಟು ಮತ್ತೆ ಇಲ್ಲಿ ಕೂಡ LED ಲ್ಯಾಂಪ್ ಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ರು. ಸೊ ಇದಕ್ಕೊಂದು ಯೋಜನೆ ಏನ ತರ್ತಾರೆ, ಇದರ ಯೋಜನೆ ಹೆಸರೇನು, ಸ್ಟ್ರೀಟ್ ಲೈಟಿಂಗ್ ನ್ಯಾಷನಲ್ ಪ್ರೋಗ್ರಾಮ್ ಅಂತ ಹೇಳಿ ಕರಿತೀವಿ, ಓಕೆನಾ. ಸೊ 50 ಲಕ್ಷ ಬೀದಿ ದೀಪಗಳನ್ನ ಬದಲಾಯಿಸುವಂತಹ ಗುರಿ ಇದೆ. ಸೊ ಇದರ ಮೂಲಕ, ಈ ಎರಡು ಯೋಜನೆ ಮೂಲಕ ಆಗುವಂತಹ ಎನರ್ಜಿ ಸೇವಿಂಗ್ಸ್ ಎಷ್ಟಿದೆ ಅನ್ನೋದನ್ನ ತಾವು ಇಲ್ಲಿ ಗಮನಿಸಬೇಕು ಅಲ್ವಾ. ಸಿಕ್ಕಾಪಟ್ಟೆ ಎನರ್ಜಿ ಸೇವಿಂಗ್ಸ್ ಆಗುತ್ತೆ. ಸೊ ಎನರ್ಜಿ ಸೇವಿಂಗ್ಸ್ ಆಗೋದ್ರಿಂದ ಏನಾಗುತ್ತೆ, ಎಲ್ಲಿ ಡೆಫಿಸಿಟ್ ಇದೆಯಲ್ಲ ಆ ಒಂದು ರೀಜನ್ ಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ನಾವು ಪವರ್ ಸಂಪರ್ಕವನ್ನ ಕೊಡ್ತಾ ಹೋಗ್ಬೋದು, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ. ನೆಕ್ಸ್ಟ್ ಉಜ್ವಲ್ ಡಿಸ್ಕಾಮ್ ಯೋಜನಾ. ಉಜ್ವಲ್ ಡಿಸ್ಕಾಮ್ ಯೋಜನಾ ಅಂತಂದ್ರೆ ಏನು, ಈಗ ಪವರ್ ಸೆಕ್ಟರ್ ಅಂತ ನಾನು ಹೇಳಿದೆ. ಪವರ್ ಸೆಕ್ಟರ್ ಅಂತಂದ್ರೆ ಏನು, ಒಂದು ಕಡೆ ಪ್ರೊಡಕ್ಷನ್ಸ್ ಆಗುತ್ತೆ. ಸೊ ಪ್ರೊಡಕ್ಷನ್ ಅಂತಂದ್ರೆ ಏನು, ಈಗ ಸೇ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಥರ್ಮಲ್ ಪವರ್ ಪ್ಲಾಂಟ್ ಇದೆ ಅಂತ ಇಟ್ಕೋಣ. ಸೊ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಏನ್ ಮಾಡ್ತಾರೆ, ಕೋಲ್ ಅನ್ನ ಯೂಸ್ ಮಾಡುವ ಮೂಲಕ ಇವರು ಪವರ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಪವರ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು ಅಂತಂದ್ರೆ ಮಾರ್ಕೆಟ್ ಸೆಂಟರ್ಗೆ ತಲುಪಿಸುವಂತಹ ಜವಾಬ್ದಾರಿಯನ್ನ ಹೊತ್ತಿರುವಂತವರು ಯಾರು, ಜವಾಬ್ದಾರಿನ ಹೊತ್ತಿರುವಂತವರು ಟ್ರಾನ್ಸ್ಮಿಷನ್ ಸೆಂಟರ್ಸ್, ಓಕೆ. ಸೊ ಟ್ರಾನ್ಸ್ಮಿಷನ್ ಕಂಪನಿಗಳು ಅಂತೇಳಿ ಕರಿತೀವಿ. ನಮ್ಮಲ್ಲಿ ಯಾರು ಟ್ರಾನ್ಸ್ಮಿಷನ್ ಕಂಪನಿ, KPTCL ಅವರು ಇದ್ದಾರೆ, ಓಕೆ. ಸೊ KPTCL ಅವರು ಏನ್ ಮಾಡ್ತಾರೆ, ಈ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಿರುವಂತಹ ಪವರ್ನ
ಮಾರ್ಕೆಟ್ ಸೆಂಟರ್ ಗಳಿಗೆ ತಗೊಂಡ್ಬರ್ತಾರೆ. ಸೊ ಮಾರ್ಕೆಟ್ ಸೆಂಟರ್ ಗಳ ಒಳಗೆ ಡಿಸ್ಟ್ರಿಬ್ಯೂಷನ್ ಆಗ್ಬೇಕಲ್ವಾ, ಸೊ ಅದಕ್ಕೆ ಏನ್ ಮಾಡ್ತೀವಿ ಡಿಸ್ಟ್ರಿಬ್ಯೂಷನ್ ಕಂಪನಿ ಅಂತ ಹೇಳಿ ಕೂಡ ಮಾಡಿರ್ತೀವಿ. ಸೊ ಇವರೇನಾಗುತ್ತೆ ಈಗ ಸೇ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನೋಡ್ಕೊಂಡಾಗ ಬೆಸ್ಕಾಮ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಆಗಿರುತ್ತೆ, ಗುಲ್ಬರ್ಗದಲ್ಲಿ ನೋಡ್ಕೊಂಡಾಗ ಜೆಸ್ಕಾಮ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಆಗಿರುತ್ತೆ. ಸೊ ಈ ಬೆಸ್ಕಾಮ್ ಇರ್ಬೋದು ಜೆಸ್ಕಾಮ್ ಇರ್ಬೋದು ಏನ್ ಮಾಡ್ತಾರಪ್ಪ ಇವರು ಅಂತಂದ್ರೆ, ಈ ಬಂದಂತಹ ಪವರ್ ನ ಮನೆ ಮನೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾ ಹೋಗ್ತಾರೆ, ಅದೇ ಇವರ ಕೆಲಸ. ಓಕೆ, ಸೊ ಈ ಡಿಸ್ಟ್ರಿಬ್ಯೂಷನ್ ಏನ್ ಆರ್ಕಿಟೆಕ್ಚರ್ ಇದೆಯಲ್ಲ ಇದರಲ್ಲಿ ಏನಾಗ್ತಾ ಇತ್ತು, ಬೆಸ್ಕಾಮ್ ಇರ್ಬೋದು ಹೆಸ್ಕಾಮ್ ಇರ್ಬೋದು ಮೆಸ್ಕಾಮ್ ಇರ್ಬೋದು ಎಲ್ಲಾ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಅತ್ಯಂತ ಹೆಚ್ಚಿನ ಮಟ್ಟದ ಲಾಸ್ ಗಳನ್ನ ಎದುರಿಸ್ಕೊಳ್ತಾ ಹೋಯ್ತು. ಫೈನಾನ್ಷಿಯಲ್ ಲಾಸ್ ಗಳು ತುಂಬಾ ಹೆಚ್ಚಾಗ್ತಾ ಹೋಯ್ತು. ಯಾಕೆ ಯಾಕೆ ಅಂತಂತಂದ್ರೆ, ಯಾವುದು ಪ್ರೊಡಕ್ಷನ್ ಕಾಸ್ಟ್ ಇರುತ್ತಲ್ಲ, ಪ್ರೊಡಕ್ಷನ್ ಕಾಸ್ಟ್ ಮತ್ತು ಟ್ರಾನ್ಸ್ಮಿಷನ್ ಕಾಸ್ಟ್ ಏನಿರುತ್ತಲ್ಲ, ಇದೇನಾಗುತ್ತೆ, ಇಟ್ ಹ್ಯಾಸ್ ಟು ಬಿ ಮೋರ್ ದನ್, ಇಟ್ ಹ್ಯಾಸ್ ಟು ಬಿ ಲೆಸ್ ದನ್ ದ ಪ್ರೈಸ್ ದಟ್ ಇಸ್ ಪೇಡ್ ಬೈ ದ ಕಸ್ಟಮರ್ ಅಲ್ವಾ. ಈಗ ಪ್ರೊಡಕ್ಷನ್ ಕಾಸ್ಟ್ 1 ರೂಪಾಯಿ ಇದೆ, ಟ್ರಾನ್ಸ್ಮಿಷನ್ ಕಾಸ್ಟ್ 1 ರೂಪಾಯಿ ಇದೆ ಅಂತಂದಾಗ ಪ್ರೈಸ್ ಏನಿದೆ ಪೇಡ್ ಬೈ ಕಸ್ಟಮರ್ ಅಟ್ಲೀಸ್ಟ್ 3 ರೂಪೀಸ್ ಇರಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಈ ಯಾವ ಯುಟಿಲಿಟಿಗಳು ಕೂಡ ಲಾಭವನ್ನ ಮಾಡ್ಕೊಳ್ತಿಲ್ಲ. ಸೊ ಲಾಭವನ್ನ ಈ ಯುಟಿಲಿಟಿಗಳು ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಏನಾಗುತ್ತೆ, ಅವ್ರ ಟೆಕ್ನಾಲಜಿಕಲ್ ಚೇಂಜಸ್ ಕಡೆಗೆ ಗಮನ ಕೊಡೋದಕ್ಕೆ ಆಗೋದಿಲ್ಲ, ಕೆಪಾಸಿಟಿ ಬಿಲ್ಡಿಂಗ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಏನಾಗುತ್ತೆ, ಈ ಎಲ್ಲವೂ ಡೌನ್ ಆಗ್ತಾ ಹೋಗುತ್ತೆ. ಇದರಲ್ಲಿ ತುಂಬಾ ಅತಿ ಹೆಚ್ಚಿನ ಮಟ್ಟದ ಹೊಡೆತವನ್ನ ಪಡೆದಂತದ್ದು ಯಾರು, ಡಿಸ್ಟ್ರಿಬ್ಯೂಷನ್ ಕಂಪನಿಗಳು. ಸೊ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಆಲ್ಮೋಸ್ಟ್ ಡೆಕೇಡ್ಗೆ 2010 ಇಂದ ಹಿಡಿದು ಇಲ್ಲಿವರೆಗೂ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ಸಾಲಗಳನ್ನ ತಮ್ಮ ತಲೆ ಮೇಲೆ ಹಾಕೊಂಡು ಕೂತ್ಕೊಂಡಿತ್ತು. ಸೊ ಇದನ್ನ ನಾವೇನಾದ್ರೂ ಮಾಡಿ ಸಾಲ್ವ್ ಮಾಡಬೇಕು ಅಂತ ಹೇಳಿ ನಾವೇನ್ ಮಾಡಿದ್ವಿ, ಉದಯ ಯೋಜನವನ್ನ ತಗೊಂಡ್ ಬಂದ್ವಿ. ಸೊ ಉದಯ ಯೋಜನಾ ಮೂಲಕ ಏನಾಯ್ತು ಅಂತಂದ್ರೆ, ಯಾವ ಒಂದು ಡೆಟ್, ಓಕೆ, ಸೊ ಇವ್ರು ಏನ್ ಸಾಲವನ್ನ ತಮ್ಮ ಮೇಲೆ ಹೊತ್ಕೊಂಡಿದ್ರಲ್ಲ, ಇದನ್ನೆಲ್ಲ ಏನ್ ಮಾಡ್ತು, ಸ್ಟೇಟ್ ಗವರ್ಮೆಂಟ್ ಗಳು ಜವಾಬ್ದಾರಿಯನ್ನ ಪಡ್ಕೊಳ್ತಾ ಹೋಯ್ತು. ಸ್ಟೇಟ್ ಗವರ್ಮೆಂಟ್ ಗಳು ಜವಾಬ್ದಾರಿ ತಗೊಂಡು, ಎಷ್ಟು ಮಾಡ್ಕೊಂಡಿದ್ಯಪ್ಪ ಸಾಲ ನೀನು, 1 ಲಕ್ಷ ಕೋಟಿ ಸಾಲ ಮಾಡ್ಕೊಂಡಿದ್ಯಾ, ಸರಿ ನಾನು 1 ಲಕ್ಷ ಕೋಟಿನ ತೀರಿಸ್ತೇನೆ. ಸೊ ಇದಕ್ಕೆ ಸ್ಟೇಟ್ ಗವರ್ಮೆಂಟ್ ಏನ್ ಮಾಡ್ತು, ಎಲೆ ಬಾಂಡ್ ಗಳನ್ನ ಬಿಟ್ಕೊಳ್ತಾ ಹೋಯ್ತು. ಓಕೆ, ಸೊ ಬಾಂಡ್ ಮೂಲಕ ಏನ್ ಮಾಡಿದ್ರು, ಇವರೆಲ್ಲ ಹಣ ಕಲೆಕ್ಟ್ ಮಾಡ್ಕೊಳ್ತಾ ಹೋಗಿ ಆ ಡೆಟ್ ಏನಿದೆಯಲ್ಲ ಅದನ್ನ ತೀರಿಸ್ಕೊಳ್ತಾ ಹೋಯ್ತು. ಇದನ್ನ ನಾವೇನಂತ ಕರಿತೀವಿ, ಉದಯ ಯೋಜನೆ ಅಂತ ಹೇಳಿ ಕರಿತೀವಿ. ಉದಯ ಯೋಜನಾ ಮುಖ್ಯಾಂಶಗಳು ಏನು ಅನ್ನೋದು ಕೂಡ ತಾವು ಗಮನಿಸ್ಕೋಬೇಕು. ಏನ್ ಹೇಳಿದ ಹೇಳ್ತಾರೆ ಇಲ್ಲಿ, ಮೊದಲು 75% ಡಿಸ್ಕಾಮ್ ಸಾಲವನ್ನ ರಾಜ್ಯ ಸರ್ಕಾರಗಳು ಜವಾಬ್ದಾರಿನ ತಗೊಳ್ತು. ನೆಕ್ಸ್ಟ್ AT&C ನಷ್ಟಗಳನ್ನ, ಅಂದ್ರೆ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಏನ್ ನಷ್ಟಗಳು ಆಗ್ತಾ ಇರುತ್ತಲ್ಲ, ಇದನ್ನ ಕೂಡ ನಾವು ಸುಧಾರಣೆ ತರಬೇಕು, ನಷ್ಟಗಳನ್ನ ಕಡಿಮೆ ಮಾಡಬೇಕು ಅನ್ನೋದಕ್ಕೆ ಕೆಲವು ರೆಫಾರ್ಮ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತು ನವೀಕರಿಸಬಹುದಂತಹ ಇಂಧನ, ರಿನ್ಯೂವಬಲ್ ಎನರ್ಜಿ ಯೂಸೇಜ್ ಏನಿದೆಯಲ್ಲ ಇದನ್ನ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದರಕ್ಕೋಸ್ಕರ ಏನ್ ಮಾಡ್ತಾರೆ, RPO ರಿನ್ಯೂವಬಲ್ ಪರ್ಚೇಸ್ ಆಬ್ಲಿಗೇಷನ್ ಎನ್ನುವಂತಹ ಒಂದು ಸಿಸ್ಟಮ್ ಅನ್ನ ತಗೊಂಡ್ ಬರ್ತಾರೆ. RPO ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಫ್ಯಾಕ್ಟ್ರಿ ಇರುತ್ತೆ ಅಂತ ಇಟ್ಕೋಣ, ಈಗ ಫ್ಯಾಕ್ಟ್ರಿ ಏನ್ ಮಾಡ್ತದೆ 100 ಯೂನಿಟ್ಸ್ ಆಫ್ ಪವರ್ ನ ಕನ್ಸಂಪ್ಷನ್ ಮಾಡ್ತದೆ. ಇವ್ರಿಗೆ ಏನ್ ಮಾಡ್ತಾರೆ, RPO ಮೂಲಕ ನೀವು 10 ಯೂನಿಟ್ಸ್ ಅನ್ನ ನೀವು ಗ್ರಿಡ್ ಇಂದ ತಗೊಳ್ಳಿ, ಆದರೆ ಇನ್ನ 90 ಯೂನಿಟ್ಸ್ ನ ಗ್ರಿಡ್ ಇಂದ ತಗೊಳ್ಳಿ, ಆದ್ರೆ 10 ಯೂನಿಟ್ಸ್ ಏನಿದೆಲ್ಲ ನೀವು ರೆನ್ಯೂವಲ್ ಪವರ್ ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಇದನ್ನ ಏನಂತ ಕರಿತೀವಿ, ರೆನ್ಯೂವಬಲ್ ಪರ್ಚೇಸ್ ಆಬ್ಲಿಗೇಷನ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದೇ ಒಂದು ಯೂನಿಟ್ ಮೇಲೆ ಇದು ಆಬ್ಲಿಗೇಷನ್ ಆಗಿ ಬರುತ್ತೆ. ಸೊ ಯಾತಕ್ಕೋಸ್ಕರ ಇದು ಅಂತ ನಾವು ನೋಡ್ಕೊಂಡಾಗ, ರಿನ್ಯೂವಬಲ್ ಎನರ್ಜಿ ಯೂಸೇಜ್ ಅನ್ನ ನಾವು ಹೆಚ್ಚು ಮಾಡೋದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಕೈಗೆಟುಕುವಂತಹ ಬೆಲೆಯಲ್ಲಿ 24/7 ವಿದ್ಯುತ್ ಅನ್ನ ಪೂರೈಸುವಂತಹ ಒಂದು ಕೆಲಸವನ್ನ ಮಾಡಬೇಕು ಅಂತ ಇದೀವಿ. ಸೊ ಇದನ್ನ ನಾವೇನಂತ ಕರಿತೀವಿ, ಆಂಬಿಷಿಯಸ್ ಗೋಲ್ ಅಂತಾನೆ ಕರಿತೀವಿ. ಸೊ ಇನ್ನು ಕೂಡ ನಾವು 24/7 ಪವರ್ ಅನ್ನ ನಮ್ಮಲ್ಲಿ ಕೊಡೋದಕ್ಕೆ ಆಗಿಲ್ಲ. ನೆಕ್ಸ್ಟ್, ಪ್ರಧಾನಮಂತ್ರಿ ಸಹಜ್ ಬಿಜಲಿ ಹರ್ ಘರ್ ಯೋಜನಾ, ಇದು ಯಾತಕ್ಕಪ್ಪ ಅಂತಂದ್ರೆ, ಇದಕ್ಕೆ ನಾವು ಯೂನಿವರ್ಸಲ್ ಎಲೆಕ್ಟ್ರಿಫಿಕೇಶನ್ ಸ್ಕೀಮ್ ಅಂತಾನು ಕರಿತೀವಿ. ಸೊ ಭಾರತದಲ್ಲಿ 83% ಆಗ್ಲೇ ಎಲೆಕ್ಟ್ರಿಫಿಕೇಶನ್ ಆಗಿದೆ, ಇನ್ನು 17% ನಾವು ದಾಟಬೇಕಾಗಿದೆ. ಸೊ ಅದಕ್ಕೆ ನಾವೇನ್ ಮಾಡ್ತಿದೀವಿ, ಪ್ರತಿ ಒಂದು ಕುಟುಂಬಕ್ಕೂ ಎಲೆಕ್ಟ್ರಿಸಿಟಿ ಅವೈಲೇಬಲ್ ಇರಲೇಬೇಕು ಅಂತ ಹೇಳಿ ಒಂದು ಯೂನಿವರ್ಸಲ್ ಎಲೆಕ್ಟ್ರಿಫಿಕೇಶನ್ ಸ್ಕೀಮ್ ಅನ್ನ ಹೊರತಂದಿದ್ದೀವಿ. ಇದರ ಸ್ಕೀಮ್ನ ಹೆಸರೇನು, ಸೌಭಾಗ್ಯ ಅಂತ ಹೇಳಿ. ಸೊ ಇದರ ಪೂರ್ತಿ ಹೆಸರು ಪ್ರಧಾನ ಮಂತ್ರಿ ಸಹಜ್ ಬಿಜಲಿ ಹರ್ ಘರ್ ಯೋಜನಾ ಅಂತ ಹೇಳಿ. ಯಾವಾಗ ಸ್ಟಾರ್ಟ್ ಆಯ್ತಿದ್ದು, 25 ಸೆಪ್ಟೆಂಬರ್ 2020 ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಎಲ್ಲರಿಗೂ ಇದನ್ನ ಎಲೆಕ್ಟ್ರಿಫಿಕೇಶನ್ ಒದಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಫಲಾನುಭವಿಗಳು ಯಾವ್ದ್ರ ಮೂಲಕ ನಾವು ಚೂಸ್ ಮಾಡ್ಕೊಳ್ತಾ ಹೋಗ್ತೀವಿ, ಸೋಷಿಯೋ ಎಕನಾಮಿಕ್ ಮತ್ತು ಕಾಸ್ಟ್ ಸೆನ್ಸಸ್ ಮೇಲೆ ಚೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕೆಲವು ಕ್ವಶನ್ಸ್ ಗಳು ಅಪ್ಲಿಕೇಶನ್ ಲೆವೆಲ್ ಅಲ್ಲಿ. ಸೊ ಈಗ ನಾನು ಏನ್ ಮಾಡಿದೀನಿ, PDFಗಳಲ್ಲಿ ಆಬ್ಜೆಕ್ಟಿವ್ ಕ್ವಶನ್ಸ್ ಗಳು ಹಾಕ್ತಾ ಇಲ್ಲ, ತಾವು ಗಮನಿಸಿರ್ಬೋದು ಲಾಸ್ಟ್ ಒಂದು 2-3 ಡೇಸ್ ಇಂದ. ಯಾಕೆ ಅಂತಂದ್ರೆ,
ಇಲ್ಲಿ ಇರುವಂತಹ ಈ ಒಂದು ಏನು ನಾನು ಐಟಮ್ ಇದು ಆರ್ಟಿಕಲ್ಸ್ ಗಳನ್ನ ಹಾಕಿದಿನಲ್ಲ ಈ ಆರ್ಟಿಕಲ್ಸ್ ಗಳ ಮೇಲೆ ಆಬ್ಜೆಕ್ಟಿವ್ ಕ್ವೆಶ್ಚನ್ಸ್ ಗಳನ್ನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತಾ ಇದ್ದೀನಿ ಓಕೆನಾ ಸೊ ಹಾಗಾಗಿ ಇದರಲ್ಲಿ ಅದನ್ನು ಹಾಕ್ತಾ ಇಲ್ಲ ಸೊ ಯಾರು ಸಾಲ್ವ್ ಮಾಡ್ಬೇಕಂತ ಇದ್ರೆ ಅಲ್ಲೇ ಹೋಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇನ್ನೂ ಸೀರಿಯಸ್ ಆಗಿ ಯಾರು ಬರೀಬೇಕಂತಿದ್ರಲ್ಲ ಮೈನ್ಸ್ ಅನ್ನ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಓಕೆನಾ ನೆಕ್ಸ್ಟ್ ವಾಟ್ ಆರ್ ದ ಮೆಷರ್ಸ್ ವಾಟ್ ಆರ್ ದ ರೆಫಾರ್ಮ್ಸ್ ಇನಿಷಿಯೇಟೆಡ್ ಬೈ ದ ಗವರ್ಮೆಂಟ್ ಟು ಎನ್ಕರೇಜ್ ದ ಡೆವಲಪ್ಮೆಂಟ್ ಆಫ್ ಪವರ್ ಸೆಕ್ಟರ್ ಇನ್ ಇಂಡಿಯಾ ಸೊ ಭಾರತದಲ್ಲಿ ವಿದ್ಯುತ್ ಕ್ಷೇತ್ರದ ಅಭಿವೃದ್ಧಿಗೆ ಉತ್ತೇಜನವನ್ನ ನೀಡಲು ಸರ್ಕಾರ ತಂದಿರುವಂತಹ ಸುಧಾರಣಾ ಕ್ರಮಗಳು ಯಾವುವು ಅಂತ ಕೇಳ್ತಾರೆ ಸೊ ಕೆಲವು ಸುಧಾರಣಾ ಕ್ರಮಗಳನ್ನ ನಾವು ಹಿಂದಿನ ಸ್ಲೈಡ್ ಅಲ್ಲೇ ನೋಡ್ಕೊಂಡಿದ್ವಿ ಇನ್ನು ಮಿಕ್ಕಿದ ಸುಧಾರಣಾ ಕ್ರಮಗಳನ್ನ ತಾವು ಲಿಸ್ಟ್ ಔಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ದ ರೆಫಾರ್ಮ್ಸ್ ಇನಿಷಿಯೇಟೆಡ್ ರೀಸೆಂಟ್ಲಿ ಟು ಹೆಲ್ಪ್ ದ ಏಲಿಂಗ್ ಪವರ್ ಸೆಕ್ಟರ್ ಇನ್ ಇಂಡಿಯಾ ಹ್ಯಾವ್ ಹ್ಯಾಡ್ ಲಿಮಿಟೆಡ್ ಔಟ್ಕಮ್ಸ್ ಡಿ ಯು ಅಗ್ರಿ ಜಸ್ಟಿಫೈ ಓಕೆ ಸೊ ಏನ್ ರೆಫಾರ್ಮ್ಸ್ ಅನ್ನು ನಾವು ತಂದಿದೀವಿ ಅದು ಸಾಕಾಗಿದ್ಯಾ ಇಲ್ವಾ ಓಕೆ ಸಾಕಾಗಿದೆ ಅಂದ್ರೆ ಯಾಕೆ ಸಾಕಾಗಿದೆ ಸಾಕಾಗಿಲ್ಲ ಅಂದ್ರೆ ಯಾಕೆ ಸಾಕಾಗಿಲ್ಲ ಅನ್ನೋದನ್ನ ಇಲ್ಲಿ ಹೇಳಬೇಕಾಗುತ್ತೆ ಓಕೆ ಇದು 10 ಮಾರ್ಕ್ಸ್ ಗೆ ಐಎಎಸ್ ಅಲ್ಲಿ ಬರುವಂತ ಪ್ರಶ್ನೆ ನೆಕ್ಸ್ಟ್ ಪ್ರೆಸಿಡೆಂಟ್ ಸೈನ್ಸ್ ಆರ್ಡಿನೆನ್ಸ್ ಫಾರ್ ಸೆಟ್ಟಿಂಗ್ ಅಪ್ ಕಮಿಷನ್ ಟು ಮ್ಯಾನೇಜ್ ಎನ್ಸಿಆರ್ ಏರ್ ಕ್ವಾಲಿಟಿ ಓಕೆ ಸೊ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ನಾವೇನ್ ಕರಿತೀವಿ ರಾಷ್ಟ್ರ ರಾಜಧಾನಿ ಪ್ರದೇಶ ಈ ಪ್ರದೇಶ ಏನಿದೆಯಲ್ಲ ಡೆಲ್ಲಿಯ ಸುತ್ತಮುತ್ತ ಅತ್ಯಂತ ಹೈಯೆಸ್ಟ್ ಲೆವೆಲ್ ಆಫ್ ಏರ್ ಪೊಲ್ಯೂಷನ್ ಅನ್ನ ಎದುರಿಸಿರುವಂತಹ ಒಂದು ಪ್ರದೇಶ ಆಗಿರುತ್ತೆ ಸೊ ಏರ್ ಪೊಲ್ಯೂಷನ್ ಏನಿದೆ ಈಗ ಡಿಸೆಂಬರ್ ಬೇರೆ ಬರ್ತಾ ಇದೆ ಸೊ ವಿಂಟರ್ ಬರ್ತಾ ಇರೋದ್ರಿಂದ ಏನಾಗುತ್ತೆ ಏರ್ ಪೊಲ್ಯೂಷನ್ ತುಂಬಾ ಆಕ್ಸೆಂಚುಯೇಟೆಡ್ ಲೆವೆಲ್ಗೆ ಹೋಗ್ಬಿಡುತ್ತೆ ಸೊ ಈ ರೀತಿಯಲ್ಲಿ ಇವೊಂದು ಕೊರೋನಾ ಇದೆ ಸಾಕಷ್ಟು ಮಟ್ಟದಲ್ಲಿ ನಾವು ವೆಹಿಕಲ್ ಪೊಲ್ಯೂಷನ್ ನ ಕಡಿಮೆ ಮಾಡ್ಕೊಳ್ತಾ ಹೋಗಿದೀವಿ ಫ್ಯಾಕ್ಟ್ರಿ ಪೊಲ್ಯೂಷನ್ ಲಾಕ್ಡೌನ್ ಗಳು ಕೂಡ ಆಗಿದ್ವು ಈ ಅಂದ್ರೂ ಕೂಡ ಏನಾಗಿದೆ ಏರ್ ಪೊಲ್ಯೂಷನ್ ಲೆವೆಲ್ಸ್ ಅಲ್ಲಿ ಕಡಿಮೆ ಆಗಿಲ್ಲ ಸೊ ಹಾಗಾಗಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇದನ್ನ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಕಂಟ್ರೋಲ್ ನಾವು ಮಾಡ್ಲೇಬೇಕು ಈಗ ಎಲ್ಲಾ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನ ನಾವು ಮಾಡ್ಬಿಟ್ಟಿದ್ವಿ ಈಗ ಇನ್ನೂ ಒಂದು ಸ್ಟೆಪ್ ಮುಂದುವರೆದು ಇನ್ನೂ ಒಂದು ಹೊಸ ಪ್ರಯತ್ನ ನಾವು ಮಾಡೋಣ ಅಂತ ಹೇಳಿ ಏನ್ ಮಾಡಿದ್ದಾರೆ ಪ್ರಧಾನಮಂತ್ರಿ ಈಗ ಪ್ರೆಸಿಡೆಂಟ್ ಕಡೆಯಿಂದ ಏನ್ ಮಾಡಿದಾರೆ ಆರ್ಡಿನೆನ್ಸ್ ಹೊಡೆಸ್ಬಿಟ್ಟಿದ್ದಾರೆ ಇದ್ರ ಏನು ಇದು ಅಂತಂದ್ರೆ ಒಂದು ಕಮಿಷನ್ ನ ಮಾಡ್ತಿದ್ದಾರೆ ಏನಿದು ಎನ್ಸಿಆರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕಮಿಷನ್ ಅಂತ ಹೇಳಿ ಓಕೆನಾ ಎನ್ಸಿಆರ್ ವಾಯುಗುಣಮಟ್ಟ ನಿರ್ವಹಣಾ ಆಯೋಗ ಇವ್ರು ಏನ್ ಮಾಡ್ತಾರೆ ಎನ್ಸಿಆರ್ ಪ್ರದೇಶದಲ್ಲಿ ವಾಯು ಗುಣಮಟ್ಟ ಯಾವ ರೀತಿಯಲ್ಲಿ ಇರಬೇಕು ಅದು ಇರಬೇಕು ಅಂದ್ರೆ ಯಾವ ಕ್ರಮಗಳನ್ನ ನಾವು ತಗೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನ ಚರ್ಚೆ ಮಾಡಿ ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಆಯೋಗ ಆಗಿರುತ್ತೆ ಓಕೆನಾ ಸೊ ಇದರ ಹಿಂದೆ ಕೂಡ ನಾವು ಏನಾದರೂ ಪ್ರಯತ್ನವನ್ನ ಮಾಡಿದೀವ ಅಂತ ನಾವು ಇಲ್ಲಿ ನೋಡ್ಕೊಂಡಾಗ ಸಾಕಷ್ಟು ಪ್ರಯತ್ನಗಳನ್ನ ನಾವು ಆಕ್ಚುಲಿ ಮಾಡಿದ್ದೀವಿ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಐಕತೆ ಅಂತಂದ್ರೆ ನ್ಯಾಕ್ಸ್ ಇಂದ ಸ್ಟಾರ್ಟ್ ಮಾಡೋಣ ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ ಕರಿತೀವಿ ಸೊ ಏನಪ್ಪ ಇದು ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತಂದ್ರೆ ನಾವೇನ್ ಮಾಡಿದ್ವಿ 1981 ಅಲ್ಲಿ ಏರ್ ಆಕ್ಟ್ ಅಂತ ತಂದ್ವಿ ಸೊ ಏರ್ ಆಕ್ಟ್ ಇಟ್ ಈಸ್ ಎ ಆಕ್ಟ್ ವಿಚ್ ಎನೇಬಲ್ಸ್ ದಿ ಲಾ ಎನ್ಫೋರ್ಸ್ಮೆಂಟ್ ಅಥಾರಿಟೀಸ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಎರ್ರಿಂಗ್ ಇಂಡಸ್ಟ್ರೀಸ್ ಅಲ್ವಾ ಯಾವುದೇ ಒಂದು ಏರ್ ಪೊಲ್ಯೂಷನ್ ಮಾಡ್ತಿರುವಂತಹ ಒಂದು ಇಂಡಸ್ಟ್ರಿ ವಿರುದ್ಧ ಇವರು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬಹುದು ಸೊ ಸಿಟಿ ಲೆವೆಲ್ ಅಲ್ಲಿ ಪೊಲ್ಯೂಷನ್ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಇಲ್ಲದೆ ಇರೋದ್ರಿಂದ ಅವತ್ತಿನ ಕಾಲದಲ್ಲಿ ಅವರು ತುಂಬಾ ಅದರ ಬಗ್ಗೆ ವಿಚಾರ ಮಾಡಿರಲಿಲ್ಲ ಆದರೆ 2000 ಈಚೆಗೆ ಬಹಳಷ್ಟು ಪೊಲ್ಯೂಷನ್ ಹೆಚ್ಚಾಗ್ತಾ ಹೋಯ್ತು ಈಗ ನಾವು ಸದರ್ನ್ ಸಿಟೀಸ್ ಗಳ ನೋಡೋಣ ಈಗ ಚೆನ್ನೈ ಇರಬಹುದು ಮುಂಬೈ ಇರಬಹುದು ಬೆಂಗಳೂರು ಇರಬಹುದು ಡೆಲ್ಲಿಯಲ್ಲಿ ಆದಷ್ಟು ಪೊಲ್ಯೂಷನ್ ಇಲ್ಲಿ ಕಾಣಿಸ್ತಾ ಇಲ್ಲ ಸೊ ಅದಕ್ಕೆ ಅಲ್ಲಿರುವಂತಹ ಹವಾಗುಣ ಕೂಡ ಕಾರಣ ಆಗಿರುತ್ತೆ ಯಾಕೆಂದ್ರೆ ಡೆಲ್ಲಿಯಲ್ಲಿ ಕಾಂಟಿನೆಂಟಾಲಿಟಿ ಹೆಚ್ಚು ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಆದರೆ ಈ ಒಂದು ಸಮಸ್ಯೆಯನ್ನ ನಾವು ಎದುರಿಸ್ತಾ ಇರುವಾಗ ಇದನ್ನ ನಾವು ಯಾವ್ದಾದ್ರು ಒಂದು ರೀತಿಯಲ್ಲಿ ಹೆಡೆಮುರಿ ಕಟ್ಟಲೇಬೇಕು ಅಂತ ಹೇಳಿ ಏನ್ ಮಾಡಿದ್ವಿ ಫಸ್ಟ್ ಏನಪ್ಪ ನಾವು ಮಾಡಬೇಕಾಗಿರೋದ್ದು ಎಷ್ಟು ಏರ್ ಪೊಲ್ಯೂಷನ್ ಆಗ್ತಿದೆ ಅನ್ನೋದನ್ನ ಮೆಷರ್ ಮಾಡಬೇಕು ಸೊ ಯಾವ ರೀತಿಯಲ್ಲಿ ಮೆಷರ್ ಮಾಡ್ತೀವಿ ಅದಕ್ಕೆ ನಾವೇನ್ ಮಾಡಿದ್ವಿ ಒಂದು ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ ತಂದ್ವಿ ಸೊ 12 ಮಾಲಿನ್ಯ ಕಾರಕಗಳನ್ನ ಎಷ್ಟಿದೆ ಪರ್ಸೆಂಟೇಜ್ ಇದು ಏರ್ ಅಲ್ಲಿ ಅನ್ನೋದನ್ನ ಮೆಷರ್ ಮಾಡ್ಕೊಳ್ತಾ ಹೋದ್ವಿ ಸೊ 12 ಮಾಲಿನ್ಯ ಕಾರಕಗಳನ್ನ ನಾನು ಲಿಸ್ಟ್ ಔಟ್ ಮಾಡಿದೀನಿ ಸಲ್ಫರ್ ಡೈ ಆಕ್ಸೈಡ್ ಸಾರಜನಕ ಡೈ ಆಕ್ಸೈಡ್ PM10 PM2.5 ಎಕ್ಸೆಟ್ರಾ ಇದನ್ನ ನೀವು ನೋಡ್ಕೋಬೇಕು ಸೊ ಇದನ್ನ ನಾವೇನ್ ಮಾಡಿದ್ವಿ ಇದನ್ನ ಟ್ರ್ಯಾಕ್ ಮಾಡ್ಕೊಳ್ತಾ ಹೋದ್ವಿ ಓಕೆನಾ ಸೊ ಮೆಷರ್ ಮಾಡ್ಕೊಳ್ತಾ ಹೋದ್ವಿ ಸೊ ಇದನ್ನ ನಾವು ಮೆಷರ್ ಮಾಡಬೇಕು ಸೊ ಯಾವ್ದ್ರ ಅಡಿಯಲ್ಲಿ ಮೆಷರ್ ಮಾಡಬೇಕು ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಗಳಿಗೆ ಮಾಡಿದ್ವಿ ಅಂದ್ರೆ ಏನ್ ಹೇಳಿದ್ವಿ ನಾವು PM10 ಏನಿದೆಯಲ್ಲ ಇಷ್ಟೇ ಇರಬೇಕು ಸೊ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ ಇಷ್ಟೇ ಇರಬೇಕು ಓಜೋನ್ ಲೆವೆಲ್ ಏನಿದೆಯಲ್ಲ ಇಷ್ಟೇ ಇರಬೇಕು ಸೊ ಬೆನ್ಝೀನ್ ಏನಿದೆಯಲ್ಲ ಇಷ್ಟೇ ಇರಬೇಕು ಅನ್ನೋದನ್ನ ಹೇಳ್ತಾ ಹೋದ್ವಿ ಇದು ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ ಹೇಳಿದ್ದಷ್ಟೇ
ಮುಖ್ಯ ಆಗುತ್ತಾ? ಇಲ್ಲ, ನಾವು ಯಾವ್ದಾದ್ರು ಒಂದು ರೀತಿಯಲ್ಲಿ ಇದನ್ನ ಟ್ರ್ಯಾಕ್ ಮಾಡ್ಬೇಕಾಗುತ್ತೆ. ಒಂದ್ ಸರಿ ಸ್ಟ್ಯಾಂಡರ್ಡೈಸ್ ಮಾಡಿ ಬಿಟ್ಬಿಟ್ಟು ಸಾಕಾಗಲ್ಲ. ಈಗ ನಾವೇನ್ ಹೇಳ್ತೀವಿ ನೋಡ್ರಪ್ಪ, ಕಾರ್ಬನ್ ಡೈಆಕ್ಸೈಡ್ ಇಷ್ಟಿರ್ಬೇಕು, PM10 ಇಷ್ಟಿರ್ಬೇಕು ಅಂತ ಹೇಳ್ತೀವಿ. ಆದ್ರೆ ಅದನ್ನ ಫಾಲೋ ಮಾಡ್ತಾ ಇರಲ್ವಾ ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ? ಫಾಲೋ ಮಾಡ್ತಾ ಇರಲ್ವಾ ಅಂತ ಗೊತ್ತಾದಕ್ಕೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳಿ ತಗೊಂಬಂದ್ವಿ. ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತಂದ್ರೆ ಏನು? ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ, ಈ ಏನ್ ನಾವು PM10 PM2.5 ಎಲ್ಲ ಮಾಡಿದ್ವಿ ಅಲ್ಲ, ಎಲ್ಲಾನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಆದರೆ 8 ಪ್ರಮುಖ ಮಾಲಿನ್ಯ ಕಾರಕಗಳನ್ನ ನಾವು ಟ್ರ್ಯಾಕ್ ಮಾಡೋಣ. ಸೊ ಓಕೆ, ಅದರಲ್ಲಿ ಏನು PM10, PM2.5, ಸಾರಜನಕ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಇವುಗಳನ್ನೆಲ್ಲ ಇವೆಲ್ಲ ಅತ್ಯಂತ ಹೆಚ್ಚಿನ ಇಂಜುರಿ ಮಾಡುವಂತಹ ಒಂದು ಮಾಲಿನ್ಯ ಕಾರಕಗಳು ಆಗಿರ್ತವೆ. ಇವುಗಳನ್ನ ನಾವು ಡೈಲಿ ಬೇಸಿಸ್ ಅಲ್ಲಿ ಟ್ರ್ಯಾಕ್ ಮಾಡ್ತೀವಿ. ಡೈಲಿ ಬೇಸಿಸ್ ಅಲ್ಲಿ ಟ್ರ್ಯಾಕ್ ಮಾಡಿ ಏನ್ ಮಾಡ್ತಿದೀವಿ? ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳಿ ನಾವು ಮಾಡ್ತೀವಿ. ಸೊ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತಂದ್ರೆ ಏನು? ಈಗ ಜನಕ್ಕೆ PM10 ಇಷ್ಟಿರಬೇಕು, PM2.5 ಇಷ್ಟಿರಬೇಕು, ಇಷ್ಟಿದೆ ಅಂತಂದ್ರೆ ನಮಗೆ ಗೊತ್ತಾಗೋದಿಲ್ಲ ಎಷ್ಟೋ ಜನಕ್ಕೆ ಅದು ಏನು ಅಂತ ಗೊತ್ತಾಗೋದು. ಅದಕ್ಕೆ ನಾವೇನ್ ಮಾಡಿದ್ವಿ, ಒಂದು ನಂಬರ್ ಗಳನ್ನ ಹಾಕೋತಾ ಇದ್ವಿ. ಏರ್ ಕ್ವಾಲಿಟಿ ಇಂಡೆಕ್ಸ್ 0 to 50 ಇದ್ರೆ ನೋಡ್ರಪ್ಪ ನೀವೆಲ್ಲ ಸುರಕ್ಷಿತ, ಆರಾಮಾಗಿ ನೀವು ಇರ್ಬೋದು, ಒಳ್ಳೆ ಸಿಟಿಲಿ ಇದೀರಾ ಅಂತ ಅರ್ಥ. ನೆಕ್ಸ್ಟ್ 50 to 100 ಇದೆ ಅಂತಂದ್ರೆ ಸ್ವಲ್ಪ ಕಳವಳಕಾರಿಯಾದಂತಹ ಪರಿಸ್ಥಿತಿ ಇದೆ, ನೀವೇನ್ ಮಾಡ್ಬೋದು ಪೊಲ್ಯೂಷನ್ ನ ಕಂಟ್ರೋಲ್ ಮಾಡಿದ್ರೆ ಬೆಟರ್ ಆಗ್ಬೋದು ಅಂತ ಹೇಳ್ತೀವಿ. ಸೊ 100 to 150 ಹೋಯ್ತು ಅಂತಂದ್ರೆ ಏನಾಯ್ತು, ಆಗ್ಲೇ ನೀವು ರೆಡ್ ಝೋನಿಗೆ ಆರೆಂಜ್ ಝೋನಿಗೆ ಬರ್ತಾ ಇದ್ದೀರಾ. ಸೊ 150 ಕ್ರಾಸ್ ಮಾಡ್ಕೊಳ್ತಾ ಹೋಯ್ತು ಅಂತಂದ್ರೆ ನಿಮ್ಮ ಸಿಟಿ ತೊಂದರೆ ಆಗ್ತಿದೆ ಮುಂದೆ ಅಂತ ಹೇಳಿ. ಸೊ ಇದನ್ನ ಎಕ್ಸಾಕ್ಟ್ ಆಗಿ ಹೇಳುವಂತಂದ್ರೆ ಈ ಸ್ಲೈಡ್ ಅನ್ನ ನಾನು ಹಾಕಿದೀನಿ. ಸೊ 0 to 50 ಇದ್ರೆ ಗುಡ್ ಅಂತ ಹೇಳಿ, 51 to 100 ಇದ್ರೆ ಮಾಡರೇಟ್ ಅಂತ ಹೇಳಿ, 101 to 150 ಇದ್ರೆ ಅನ್ಹೆಲ್ತಿ ಫಾರ್ ಸೆನ್ಸಿಟಿವ್ ಗ್ರೂಪ್ಸ್ ಅಂತ ಹೇಳಿ, 150 ಕ್ರಾಸ್ ಆಯ್ತು ಅಂತಂದ್ರೆ ಏರ್ ಪೊಲ್ಯೂಷನ್ ಅನ್ಹೆಲ್ತಿ ಲೆವೆಲ್ಸ್ ಹೋಗಿದೆ ಅಂತ ಹೇಳಿ. ಸೊ ಇದನ್ನ ಏನ್ ಮಾಡಿದರೆ ಇನ್ನೂ ಈಸಿ ಆಗ್ಲಿ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿ ಕಲರ್ ಕೋಡಿಂಗ್ ಕೂಡ ಮಾಡ್ಬಿಟ್ಟಿದ್ದಾರೆ. ಸೊ ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಪರ್ಪಲ್, ಮರೂನ್. ಓಕೆನಾ? ಸೊ ಡೆಲ್ಲಿ ಏನಿದೆಯಲ್ಲ, ಸಾಕಷ್ಟು ಏರಿಯಾಗಳು ಮರೂನ್ ಲೆವೆಲ್ ಹೋಗ್ಬಿಟ್ಟಿದೆ, ಅಂದ್ರೆ 301 ಕೂಡ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಟ್ಟಿದೆ. ಹಾಗಾಗಿ ಅಲ್ಲಿ ಪೊಲ್ಯೂಷನ್ ತುಂಬಾ ಹೆಚ್ಚಿದೆ ಅಂತ ನಾವು ಹೇಳ್ತೀವಿ. ಸೊ ಫಸ್ಟ್ ನಾವೇನ್ ಮಾಡಿದ್ವಿ, ನ್ಯಾಕ್ಸ್ ಮೂಲಕ ಮೆಷರ್ ಮಾಡುವಂತಹ ಪ್ರಯತ್ನ ಮಾಡಿದ್ವಿ. ನೆಕ್ಸ್ಟ್ AQA ಮೂಲಕ ಏನ್ ಮಾಡಿದ್ವಿ, ಟ್ರ್ಯಾಕ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ವಿ ಡೈಲಿ ಬೇಸಿಸ್ ಅಲ್ಲಿ. ಸೊ ದಟ್ ಜನಕ್ಕೆ ಗೊತ್ತಾಗ್ಲಿ ಇವತ್ತು ಗ್ರೀನ್ ಇದೆಯಾ, ಎಲ್ಲೋ ಇದೆಯಾ, ಆರೆಂಜ್ ಇದೆಯಾ, ಇದು ಅವ್ರಿಗೆ ತಲೆಯಲ್ಲಿ ಬರ್ತಾ ಹೋಯ್ತು. ನೆಕ್ಸ್ಟ್ ಏನ್ ಮಾಡಿದ್ವಿ, ಹೌದು ಈ ರೀತಿಯಾದಂತಹ ಇವತ್ತು ಆರೆಂಜ್ ಇದೆ, ಇವತ್ತು ರೆಡ್ ಇದೆ, ಇದನ್ನ ಕಡಿಮೆ ಮಾಡೋದಕ್ಕೆ ನಾವೇನಾದ್ರು ಮಾಡ್ಬೇಕಲ್ವಾ? ನೆಕ್ಸ್ಟ್ ಪ್ರೊಸೆಸ್ ಬರುವಂತದೇನಪ್ಪ, ರೆಸ್ಪಾನ್ಸ್. ರೆಸ್ಪಾನ್ಸ್ ಯಾವ ರೀತಿಯಲ್ಲಿ ನಾವು ಮಾಡ್ತಾ ಹೋದ್ವಿ, ನಾವು ಡೆಲ್ಲಿಯಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಪ್ರೋಗ್ರಾಮ್ ಅನ್ನ ತರ್ತೀವಿ, ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ ಹೇಳಿ. ಸೊ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತಂದ್ರೆ ಏನು? ಇಲ್ಲಿ ನಾನು ಏನು ಏರ್ ಕ್ವಾಲಿಟಿ ಇಂಡೆಕ್ಸ್ ಹೇಳಿದ್ರಿ, ಈಗ ಗ್ರೀನ್ ಇದೆ ಅಂತ ಇಟ್ಕೊಳ್ಳಿ. ಸೊ ಗ್ರೀನ್ ಇದ್ದಾಗ ಏನು ರೆಸ್ಪಾನ್ಸ್ ಅವಶ್ಯಕತೆ ಇರೋದಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಅರ್ಥ. ಎಲ್ಲೋ ಇದೆ ಅಂತಂದ್ರೆ ಏನು? ಸ್ವಲ್ಪ ಪೊಲ್ಯೂಷನ್ ನ ಕಡಿಮೆ ಮಾಡಬೇಕು ಅಂತ ಅರ್ಥ. ಆರೆಂಜ್ ಇದೆ ಅಂತಂದ್ರೆ ಏನು? ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲೇ ಪೊಲ್ಯೂಷನ್ ಕಡಿಮೆ ಮಾಡಬೇಕು ಅಂತ ಅರ್ಥ. ತುಂಬಾ ಸ್ಪೆಸಿಫಿಕ್ ಆಗಿ ನಾನು ಹೇಳೋದಾದ್ರೆ ಈ ರೀತಿ. ಸೊ ಈಗ ಸೇ ಫಾರ್ ಎಕ್ಸಾಂಪಲ್, ಸಿವಿಯರ್ ಲೆವೆಲ್ ಅಲ್ಲಿ ಹೊರಟೋಯ್ತು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇಟ್ಕೊಳ್ಳಿ, ಅದಕ್ಕೆ ನಾವು ಏನೇನು ಆಕ್ಷನ್ಸ್ ಗಳನ್ನ ತಗೊಳ್ಬಹುದು? ಸ್ಟಾಪ್ ಎಂಟ್ರಿ ಆಫ್ ಡೀಸೆಲ್ ಟ್ರಕ್ಸ್ ಇನ್ ಟು ಡೆಲ್ಲಿ, ಸ್ಟಾಪ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್, ಇಂಟ್ರೊಡ್ಯೂಸ್ ಆಡ್ ಅಂಡ್ ಈವೆನ್ ಸ್ಕೀಮ್, ಶಟ್ಟಿಂಗ್ ಡೌನ್ ಆಫ್ ಸ್ಕೂಲ್ಸ್, ಈ ರೀತಿಯಾದಂತಹ ಎಮರ್ಜೆನ್ಸಿ ಒಂದು ಮೆಷರ್ಸ್ ಗಳೇನಿದಾವಲ್ಲ ಇದನ್ನ ನಾವು ತಗೊಳ್ಳೋದಕ್ಕೆ ಶುರು ಮಾಡ್ತೀವಿ. ಇದನ್ನ ನಾವೇನಂತ ಕರಿತೀವಿ, ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್. ಯಾಕೆ ಇದು ಗ್ರೇಡೆಡ್ ಆಗುತ್ತೆ? ಯಾಕೆ ಅಂತಂದ್ರೆ ಪ್ರತಿಯೊಂದು ಸರಿನೂ ನಾವು ಸೇಮ್ ಆಕ್ಷನ್ಸ್ ಗಳನ್ನ ತಗೊಳ್ತಾ ಇಲ್ಲ, ಗ್ರೇಡ್ ಮಾಡ್ಕೊಳ್ತಾ ಇದೀವಿ. ಸೊ ಪುವರ್ ಇದ್ರೆ ಯಾವ ರೀತಿಲಿ, ವೆರಿ ಪುವರ್ ಇದ್ರೆ ಯಾವ ರೀತಿಲಿ, ಸಿವಿಯರ್ ಇದ್ರೆ ಯಾವ ರೀತಿಲಿ, ಈ ಒಂದು ಮೂಲಕ ನಾವು ರೆಸ್ಪಾನ್ಸ್ ಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ ಹೇಳಿ ಕರಿತೀವಿ. ಸೊ ಟು ಎನ್ ಎಕ್ಸ್ಟೆಂಟ್ ಏನಿದೆಲ್ಲ, ಈ GRAP ಏನಿದೆಲ್ಲ, ಡೆಲ್ಲಿಯಲ್ಲಿ ಪೊಲ್ಯೂಷನ್ ಅನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ತಾ ಹೋಯ್ತು. ಡೆಲ್ಲಿಲಿ ಏನ್ ಸಕ್ಸಸ್ ಸಿಕ್ಕಿದೆ ಮತ್ತು ಡೆಲ್ಲಿಲಿ ಜನಕ್ಕೆ ಇವತ್ತು ಗೊತ್ತಾಗಿದೆ, ಓಕೆ ಏರ್ ಪೊಲ್ಯೂಷನ್ ನಾವು ಕಾಸ್ ಮಾಡಬಾರದು ಅಂತ ಹೇಳಿ. ಸೊ ಈ ರೀತಿಯಾದಂತಹ ಅವೇರ್ನೆಸ್ ಅನ್ನ ದೇಶಾದ್ಯಂತ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕಲ್ವಾ? ಅಂದ್ರೆ ಏನಾಯ್ತು, ಯಾವುದೋ ಒಂದು ರೀತಿಯಲ್ಲಿ ಫಸ್ಟ್ ನಾವೇನ್ ಮಾಡಿದ್ವಿ, ಮೆಷರ್ ಮಾಡಿದ್ವಿ. ಮೆಷರ್ ಯಾವ್ದ್ರ ಮೂಲಕ ಮಾಡಿದ್ವಿ? ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮೂಲಕ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ, ಟ್ರ್ಯಾಕ್ ಮಾಡ್ಕೊಳ್ತಾ ಹೋದ್ವಿ. ಯಾವ್ದ್ರ ಮೂಲಕ? ಏರ್ ಕ್ವಾಲಿಟಿ ಇಂಡೆಕ್ಸ್ ಮೂಲಕ. ಟ್ರ್ಯಾಕ್ ಮಾಡಿದಕ್ಕೆ ರೆಸ್ಪಾನ್ಸ್ ಅನ್ನ ಯಾವ್ದ್ರ ಮೂಲಕ ನಾವು ಮಾಡ್ಕೊಳ್ತಾ ಹೋದ್ವಿ? ಗ್ರಾಫ್ ಮೂಲಕ ನಾವು ಮಾಡ್ಕೊಳ್ತಾ ಹೋದ್ವಿ. ನೆಕ್ಸ್ಟ್ ಏನಪ್ಪ, ಈ ಒಂದು ಸಿಸ್ಟಮ್ ಏನಿದೆಲ್ಲ ಇದನ್ನ ನಾವು ಸ್ಕೇಲ್ ಅಪ್ ಮಾಡ್ಬೇಕು. ಅಂದ್ರೆ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಎನ್ವಿರಾನ್ಮೆಂಟಲ್ ಕಾನ್ಶಿಯಸ್ ಬರ್ತಾ ಹೋಗ್ಬೇಕು. ಆತ ಇರುವಂತಹ ಸಿಟಿಯಲ್ಲಿ ಇರುವಂತಹ ಏರ್ ಕ್ವಾಲಿಟಿ ಏನಿದೆಯಲ್ಲ ಅದನ್ನ ಗೊತ್ತಾಗ್ತಾ ಹೋಗ್ಬೇಕು ಅಂತ ಹೇಳಿ ನಾವೇನ್ ಮಾಡಿದ್ವಿ, ಹೊಸ ಯೋಜನೆ ಒಂದನ್ನ ತಂದ್ವಿ. ಅದು ಏನಪ್ಪಾ ಅಂತಂದ್ರೆ ಅದರ ಹೆಸರು ಸಫರ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಸಫರ್ ಇದು, ಓಕೆ, SUFFER ಅಲ್ಲ. ಟು ಎಲಿವಿಯೇಟ್ ದ ಸಫರಿಂಗ್ ವಿ ಹ್ಯಾವ್ ಬ್ರಾಟ್ ಇನ್ ಸಫರ್ ಅಲ್ವಾ. ಸೊ ಏರ್ ಪೊಲ್ಯೂಷನ್ ಇಂದ ಸಫರ್ ಆಗದೆ ಇರಲಿ ಅಂತ ಹೇಳಿ ಸಫರ್ ಅನ್ನುವಂತಹ ಒಂದು ಯೋಜನೆಯನ್ನ ತಂದ್ವಿ.
ಏನಿದು ಸಫರ್ ಅಂತ ಯೋಜನೆ ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಅಂಡ್ ವೆದರ್ ಫೋರ್ಕಾಸ್ಟಿಂಗ್ ಅಂಡ್ ರಿಸರ್ಚ್ ಅಂತ ಹೇಳಿ ಕರೀತಾರೆ. ಓಕೆನಾ? ಸೊ ಇದನ್ನ ಎಂಒಇಎಸ್ ಅವರು ಭೂ ವಿಜ್ಞಾನ ಸಚಿವಾಲಯದವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಇಂಪ್ಲಿಮೆಂಟ್ ಆಗಿದೆ ಇಲ್ಲಿ ಎನ್ಸಿಆರ್ ರೀಜನ್ ಅಲ್ಲಿ. ಈಗ ಏನ್ ಮಾಡ್ತಿದ್ದಾರೆ, ಭಾರತದ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಸಿಟೀಸ್ ಗಳಲ್ಲೂ ಇವತ್ತು ಇದನ್ನ ಯೂಸ್ ಮಾಡ್ತಿದ್ದಾರೆ. ಓಕೆ, ಸೊ ಏನ್ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ದೊಡ್ಡದಾಗಿ ಎಲ್ಲರಿಗೂ ಕಾಣೋ ರೀತಿಯಲ್ಲಿ ಒಂದು ಬೋರ್ಡ್ ಅನ್ನ ಹಾಕ್ತಾರೆ, ಅದರಲ್ಲಿ ಎ ಕ್ಯೂ ಐ ಗಳನ್ನ ಹಾಕಿರ್ತಾರೆ. ಎ ಕ್ಯೂ ಐ ಲೆವೆಲ್ ಇವತ್ತು ಎಷ್ಟಿದೆ? ಸೊ ಇದು ಏನಕ್ಕೆ ಅಂತಂದ್ರೆ, ಜನಕ್ಕೆ ಹೆಚ್ಚು ಅವೇರ್ನೆಸ್ ಬರಲಿ ಅನ್ನೋದಕ್ಕೋಸ್ಕರ. ಓಕೆನಾ? ಸೊ ರಿಸರ್ಚ್ ಅನ್ನ ಮಾಡಿಕೊಂಡು ಈ ಒಂದು ಏರ್ ಕ್ವಾಲಿಟಿಯನ್ನ ಹಾಕಿ ಅವೇರ್ನೆಸ್ ಅನ್ನ ತರುವಂತಹ ಒಂದು ಉದ್ದೇಶ ಸಫರ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ಸ್ ಗಳು. ಸೊ ಮೈನ್ಸ್ ಬರುವಂತಹ ಕ್ವಶನ್, ಬ್ರಿಂಗ್ ಔಟ್ ದ ಸ್ಟೆಪ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಟು ಕಂಟ್ರೋಲ್ ದ ಇನ್ಕ್ರೀಸಿಂಗ್ ಏರ್ ಪೊಲ್ಯೂಷನ್ ಇನ್ ಇಂಡಿಯಾ ಸ್ಪೆಸಿಫಿಕಲಿ ಫಾರ್ ಎನ್ಸಿಆರ್ ರೀಜನ್. ಸೊ ಹಿಂದಿನ ಸ್ಲೈಡ್ ನೋಡಿದ್ರೆ ಇದಕ್ಕೆ ಆನ್ಸರ್ ನೀವು ಬರೀಬಹುದು. ಏರ್ ಪೊಲ್ಯೂಷನ್ ಇನ್ ದ ಮೇಜರ್ ಸಿಟೀಸ್ ಆಫ್ ಇಂಡಿಯಾ ರಿಕ್ವೈರ್ಸ್ ಕಸ್ಟಮೈಸ್ ಸೊಲ್ಯೂಷನ್ಸ್ ಜಸ್ಟಿಫೈ. ಓಕೆ, ಸೊ ಇದು ಒಂಥರ ಎಷ್ಟು ಬ್ಯೂಟಿಫುಲ್ ಆದಂತಹ ಕ್ವಶನ್ ಅಂತಂದ್ರೆ, ಸಿಂಪಲ್ ಆಗಿ ಕಾಣುತ್ತೆ, ಆದ್ರೆ ಬರೆಯಕ್ ಶುರು ಮಾಡಿದಾಗ ಆಕ್ಚುಲಿ ಗೊತ್ತಾಗುತ್ತೆ ಇದು ಡೆಪ್ತ್ ಎಷ್ಟಿದೆ ಅಂತ ಹೇಳಿ. ಏನ್ ಕ್ವಶನ್ ಇದೆ ಅದರಲ್ಲಿ ಅಂತಂದ್ರೆ, ಏರ್ ಪೊಲ್ಯೂಷನ್ ಇನ್ ಇಂಡಿಯಾ ಇನ್ ದ ಮೇಜರ್ ಸಿಟೀಸ್ ರಿಕ್ವೈರ್ ಕಸ್ಟಮೈಸ್ ಸೊಲ್ಯೂಷನ್. ಅಂದ್ರೆ ನೀವು ಜಾಗ್ರಫಿ ಏನ್ ಪಾಠಗಳಾಗಿದವಲ್ಲ ಅದನ್ನ ಕರೆಕ್ಟ್ ಆಗಿ ಕೇಳಿದಿರಾ ಇಲ್ವಾ, ಓದ್ಕೊಂಡಿದಿರಾ ಇಲ್ವಾ, ನಿಮ್ಮ ಕಾನ್ಸೆಪ್ಚುಲ್ ಕ್ಲಾರಿಟಿ ಇದೆಯಾ ಇಲ್ವಾ ಅನ್ನೋದು ಕೂಡ ಇದು ಚೆಕ್ ಮಾಡ್ಕೊಂಡಾಗುತ್ತೆ. ಸೊ ಜಾಗ್ರಫಿ ಪ್ಲಸ್ ಎನ್ವೈರನ್ಮೆಂಟ್ ಎರಡೂ ನಾಲೆಜ್ ಅನ್ನ ಯೂಸ್ ಮಾಡಿಕೊಂಡು ಬರೆಯುವಂತಹ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಇದು. ಓಕೆನಾ? ಸೊ ನಾನು ನೋಡ್ತಿದ್ದಂಗೆ ಯಾರು ಹೆಚ್ಚಿನ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಎಕ್ಸಾಮ್ಸ್ ಗಳಿಗೆ ಆನ್ಸರ್ಸ್ ನ ಬರೆಯೋದಿಕ್ಕೆ, ದಯವಿಟ್ಟು ಮಾಡಿ. ಪಿಎಸ್ಸಿ ಪಿಎಸ್ಐ ಪಿಎಸ್ಐ ಎಸ್ಐ ಗಳಿಗೆ ಎಸ್ಪೆಷಲಿ, ಸೊ ಪಿಎಸ್ಐ ಎಸ್ಐ ಯಾರು ಬರೀಬೇಕಂತಿದ್ದೀರಿ, ಸೀರಿಯಸ್ ಇದ್ದೀರಿ, ದಯವಿಟ್ಟು ಆನ್ಸರ್ ಗಳನ್ನ ಬರೆದು ಸ್ಟಾರ್ಟ್ ಮಾಡಿ. ಇದು ಡೈರೆಕ್ಟ್ ಆಗಿ ನಿಮ್ಗೆ ಹೆಲ್ಪ್ ಆಗದೇ ಇರಬಹುದು, ಆದರೆ ಇಂಡೈರೆಕ್ಟ್ ಆಗಿ ಪಾಯಿಂಟ್ಸ್ ಗಳು ನಿಮ್ಗೆ ಸಿಗ್ತಾವೆ. ಓಕೆನಾ? ಈ ಪಾಯಿಂಟ್ ಗಳನ್ನ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ, ಎಸ್ಸೆಗಳಲ್ಲಿ ನೀವು ಅದನ್ನ ಹಾಕ್ತದ್ರೆ, ಈಗ ಎಕ್ಸಾಮ್ ಹತ್ರ ಬರ್ತಾ 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 ನಾ ಏನ್ ಮಾಡ್ತೀನಿ, ಎಸ್ಸೆಗಳಿಗೆ ಕೆಲವು ಗೈಡೆನ್ಸ್ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಿ. ನಿಮ್ಗೆ ಇದನ್ನೆಲ್ಲ ನಾನೇನ್ ಹೇಳಿದಿನಲ್ಲ ಇದನ್ನೆಲ್ಲ ನೀವು ಒಂದ್ ಕಡೆ ಬರೆದಿಟ್ಕೊಂಡಿದ್ರೆ, ಎಸ್ಸೆ ಯಾವ ಒಂದು ಮಟ್ಟದಲ್ಲಿ ನೀವು ಬರೀಬಹುದು ಅಂತಂದ್ರೆ, ಅವ್ರು ನೋಡಿದವ್ರು ನಿಮ್ಗೆ 80% ಶೇಕಡ ಮಾರ್ಕ್ಸ್ ಹಾಕ್ಲೇಬೇಕು, ಆ ರೀತಿಯಲ್ಲಿ ಬರೀಬಹುದು. ಯಾಕೆ? ಸ್ಟ್ರೆಂತ್ ಆಫ್ ದ ಎಸ್ಸೆ ಇಸ್ ನಾಟ್ ಓನ್ಲಿ ಡಿಪೆಂಡೆಂಟ್ ಆನ್ ದ ಸ್ಟೈಲ್ ಆಫ್ ದ ಎಸ್ಸೆ, ಇಟ್ ಇಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಕಂಟೆಂಟ್ ಆಫ್ ದ ಎಸ್ಸೆ ಅಲ್ವಾ? ಕಂಟೆಂಟೇ ನೀವು ಚೆನ್ನಾಗಿ ಬರ್ದಿಲ್ಲ ಅಂತಂದ್ರೆ, ತುಂಬಾ ಒಳ್ಳೆ ಇಂಗ್ಲಿಷ್ ಯೂಸ್ ಮಾಡಿ ಬರ್ಕೊಂಡ್ರೆ ಏನು ಉಪಯೋಗ ಇಲ್ಲ ಅಲ್ವಾ? ಭಾಷೆ ಮೇಲೆ ಒಂದ್ ರೀತಿಯಲ್ಲಿ ಡಿಪೆಂಡೆಂಟ್ ಇದೆ, ಇಲ್ಲ ಅಂತಲ್ಲ, ಆದ್ರೆ ಭಾಷೆಯ ಪ್ರಭುತ್ವವೇ ಎಸ್ಸೆಗೆ ಮುಖ್ಯ. ಪಿ ಎಸ್ ಐ ಎಸ್ ಐಲಿ ಏನಪ್ಪಾ ಮುಖ್ಯ? ಕಂಟೆಂಟೇ ಮುಖ್ಯ. ಕಂಟೆಂಟ್ ನೀವು ಒಂದ್ ಕಡೆ ಬರೆದಿಟ್ಕೊಂಡಿಲ್ಲ, ಇದಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ, ಸರ್ ನಾನು ಎಕ್ಸಾಮ್ ಬರ್ಲಿ ನೋಡ್ಕೋತೀನಿ ಅವಾಗ ಬರ್ಕೋತೀನಿ ಎಲ್ಲಾ ಆಗ್ಲಿ ಆಮೇಲೆ ಕುತ್ಕೊಂಡು ನೆಸೆ ಪ್ರಾಕ್ಟೀಸ್ ಮಾಡ್ತೀನಿ, ಖಂಡಿತವಾಗ್ಲೂ ಪಾಸ್ ಆಗಲ್ಲ. ಅರ್ಥ ಆಗ್ತಿಲ್ಲ? ಸೊ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದನ್ನ ದಯವಿಟ್ಟು ತಾವು ನಂಬಬೇಕು. ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ಎಸ್ಸೆ ನ ಬರೆಯೋದಕ್ಕೆ ಆಗೋದು. ಸೊ ಪಿ ಎಸ್ ಐ ಎಸ್ಎ ಪಿ ಎಸ್ ಐಗೆ ಯಾರು ತಯಾರಾಗ್ತಿದಾರೆ, ಇದು ಒಂದು ಎಚ್ಚರಿಕೆ ಗಂಟೆ ಆಗಿರ್ಬೇಕು ನಿಮ್ಗೆ, ಬರಿತಾ ಇಲ್ಲ ಅಂತ. ನೆಕ್ಸ್ಟ್ ಗಿಲ್ಗಿಟ್ ಬಲ್ಟಿಸ್ತಾನ್ ರೀಜನ್. ಸೊ ಗಿಲ್ಗಿಟ್ ಬಲ್ಟಿಸ್ತಾನ್ ರೀಜನ್ ಏನಿದೆಲ್ಲ, ಇದು ಪಾಕಿಸ್ತಾನ ಒಂದು ಪ್ರಾವಿನ್ಸ್ ಅನ್ನಂತ ಹೇಳಿ ಘೋಷಿಸ್ಕೊಂಡಿದೆ. ಸೊ ಇದು ಪೂರ್ಣ ಪ್ರಮಾಣದ ಪ್ರಾಂತ್ಯವನ್ನಾಗಿ ಘೋಷಣೆ ಮಾಡಿಕೊಂಡಿದೆ. ಸೊ ಏನಪ್ಪ ಇದು ಪಾಕಿಸ್ತಾನದ ಪ್ರಾಂತ್ಯ ಆಗಿರ್ಲಿಲ್ವಾ, ಎಲ್ಲಿದೆ ಇದು ಗಿಲ್ಗಿಟ್ ಬಲ್ಟಿಸ್ತಾನ ಅಂತ ನಾವು ನೋಡ್ಕೊಂಡಾಗ, ಸೊ ಮ್ಯಾಪ್ ಬರೆದು ನಾವು ತೋರಿಸುವಂತದ್ದಾದ್ರೆ, ಈಗ ಪಾಕಿಸ್ತಾನ ಇಲ್ಲಿರುವಂತದ್ದು. ಓಕೆ, ಸೊ ಪಾಕಿಸ್ತಾನದ ಪ್ರಾಂತ್ಯಗಳ ಬಗ್ಗೆ ಕೂಡ ತಾವು ತಿಳ್ಕೋಬೇಕು. ಸೊ ಪಾಕಿಸ್ತಾನದಲ್ಲಿ ಕೆಲವು ಪ್ರಾಂತ್ಯಗಳಿದೆ, ಒಂದು ಪಂಜಾಬ್, ಇದು ಸಿಂಧ್, ಇದು ಬಲೂಚಿಸ್ತಾನ್, ಇದು ಖೈಬರ್ ಪಖ್ತೂನ್ಖ್ವಾ. ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಗಿಲ್ಗಿಟ್ ಬಲ್ಟಿಸ್ತಾನ್ ಅಂತ ಕರೀತಾರೆ. ಓಕೆ, ಇದು ಪಾಕಿಸ್ತಾನ್ನ ಮುಖ್ಯವಾದಂತಹ ಪ್ರಾಂತ್ಯಗಳಾಗಿರುತ್ತೆ. ಇದರ ಜೊತೆಗೆ ಏನಿದೆ, ಇಲ್ಲಿ ಕೆಲವು ಒಂದು ಸ್ಟ್ರಿಪ್ ಇದೆ, ಇದನ್ನ ಆಜಾದ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಹೇಳಿ ಅವರು ಕರ್ಕೊಳ್ತಾರೆ. ಓಕೆ, ಮತ್ತೆ ಇಸ್ಲಾಮಾಬಾದ್. ಇಸ್ಲಾಮಾಬಾದ್ ಒಂದು ಸೆಂಟ್ರಲ್ ಟೆರಿಟರಿ, ಈಗ ನಮ್ಮಲ್ಲಿ ಹೇಗೆ ಯೂನಿಯನ್ ಟೆರಿಟರಿ ಅಂತ ಹೇಳಿ ಕರಿತೀವಿ, ಸೊ ಅದನ್ನ ಫೆಡರಲಿ ಅಡ್ಮಿನಿಸ್ಟರ್ಡ್ ಟೆರಿಟರಿ ಅಂತ ಹೇಳಿ ಅವರು ಕರೀತಾರೆ. ಓಕೆನಾ? ಇದು ಪಾಕಿಸ್ತಾನದಲ್ಲಿ ಇರುವಂತಹ ಪ್ರಾಂತ್ಯಗಳು. ಗಿಲ್ಗಿಟ್ ಬಲ್ಟಿಸ್ತಾನ್ ಏನಿದೆಯಲ್ಲ, ಇದು ಆಕ್ಚುಲಿ ಪ್ರಾಂತ ಅಂದ್ರೆ ಒಂದು ಪ್ರಾವಿನ್ಸ್ ಅನ್ನೋ ಒಂದು ರೀತಿಯಲ್ಲಿ ಒಂದು ಸ್ಟೇಟಸ್ ಅನ್ನ ಇವರು ಇದುವರೆಗೂ ಕೊಟ್ಟಿರಲಿಲ್ಲ. ಈಗ ಇದಕ್ಕೆ ಪ್ರಾಂತ ಅನ್ನುವಂತಹ ಒಂದು ಸ್ಟೇಟಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಯಾಕೆ ಇದು ಇಂಪಾರ್ಟೆಂಟ್ ಆಯ್ತು, ಯಾಕೆ ಇವರು ಇವಾಗ ಪ್ರಾಂತ್ಯವನ್ನ ಘೋಷಿಸಿಕೊಂಡಿದ್ದಾರೆ, ಈಗ 20 ವರ್ಷಗಳಿಂದ ಸುಮಾರು ಡಿಮ್ಯಾಂಡ್ ಇದೆ ಗಿಲ್ಗಿಟ್ ಬಲ್ಟಿಸ್ತಾನ ಪ್ರದೇಶಗಳನ್ನ ನಾವು ಪ್ರಾಂತ್ಯಗಳನ್ನಾಗಿ ಘೋಷಿಸಬೇಕು ಅಂತ ಹೇಳಿ. ಆದರೆ ಪಾಕಿಸ್ತಾನದ ಯಾವುದೇ ಪ್ರಧಾನಿ ಕೂಡ ಅದನ್ನ ಪ್ರಾಂತ್ಯವನ್ನಾಗಿ ಘೋಷಿಸಿರಲಿಲ್ಲ. ಯಾಕೆ ಘೋಷಿಸಿರಲಿಲ್ಲ ಅಂತಂದ್ರೆ, ಎಕ್ಸ್ಟರ್ನಲ್ ಪ್ರೆಷರ್ ಅವ್ರಿಗೆ ಇರಲಿಲ್ಲ.
ಇಂಟರ್ನಲ್ ಪೊಲಿಟಿಕಲ್ ಪ್ರೆಷರ್ ಅನ್ನೋದು ಬಿಟ್ಟರೆ ಎಕ್ಸ್ಟರ್ನಲ್ ಪ್ರೆಷರ್ ಇಲ್ಲ. ಸೊ ಇವಾಗ ಏನಾಗ್ತಿದೆ ಅಂತದ್ದು, ಚೇಂಜಸ್ ಏನ್ ಬಂದಿದೆ ಅನ್ನೋದನ್ನ ನಾವು ಗಮನಿಸ್ಕೋಬೇಕಾಗುತ್ತೆ. ಏನಕ್ಕೆ ನಾವು ಅಂತಂತ ನೋಡ್ಕೊಂಡಾಗ, ಈಗ ಜಮ್ಮು ಕಾಶ್ಮೀರ, ಸೊ ಜಮ್ಮು ಕಾಶ್ಮೀರ ಹೀಗಿದೆ. ಜಸ್ಟ್ ಒಂದು ರಫ್ ಸ್ಕೆಚ್ ನಾನು ಹಾಕ್ತಾ ಇದ್ದೀನಿ. ಓಕೆ, ಸೊ ಇದು ಇಂಡಿಯನ್ ಓಷನ್ ಅಂತ ಅನ್ಕೋಣ. ಸೊ ಇದು ಪಾಕಿಸ್ತಾನದ ಪ್ರದೇಶ, ಇದು ಇರಾನ್ ಪ್ರದೇಶ, ಇದು ಆಫ್ರಿಕಾ, ಇದು ಸೂಯಸ್ ಕನಾಲ್. ಓಕೆ, ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ಇರುವಂತದ್ದು ಚೈನಾ, ಇಲ್ಲಿ ಇರುವಂತದ್ದು ಭಾರತ, ಇದು ಪಾಕಿಸ್ತಾನ. ಸೊ ಚೈನಾ ಏನ್ ಮಾಡ್ತಿದ್ಯಪ್ಪ ಅಂತಂದ್ರೆ, ಒಂದು ಯೋಜನೆಯನ್ನ ಮಾಡಿದೆ, ಅದರ ಹೆಸರು ಏನು, ಸಿಪೆಕ್ ಅಂತ ಹೇಳಿ, ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತ ಹೇಳಿ. ಸೊ ಈ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಮೂಲಕ ಏನಾಗ್ತಿದೆ, ಚೈನಾದ ಜಿಂಜಿಯಾಂಗ್ ಪ್ರದೇಶ ಏನಿದೆ, ಜಿಂಜಿಯಾಂಗ್ ಪ್ರದೇಶದಿಂದ ಹಿಡಿದು ಭಾರತದ ಇದು ಏನು ಪಾಕಕ್ರಮಿತ ಕಾಶ್ಮೀರ ಅಂತ ಹೇಳಿ ಕರಿತೀವಿ, ಇದರ ಮೂಲಕ ದಾಟಿಕೊಂಡು ಬಲೂಚಿಸ್ತಾನಗೆ ಹೋಗಿ ಅಲ್ಲಿರುವಂತಹ ಒಂದು ಪೋರ್ಟ್ಗೆ ಇದು ಕನೆಕ್ಟ್ ಆಗುತ್ತೆ. ಇದರ ಪೋರ್ಟ್ ಹೆಸರು ಏನಪ್ಪಾ ಅಂದ್ರೆ ಗ್ವದರ್ ಅಂತ ಹೇಳಿ ಕರಿತೀವಿ. ಸೊ ಇಂಡಿಯನ್ ಓಷನ್, ಇಂಡಿಯನ್ ಓಷನ್ ನ ಅವರು ಆಕ್ಸೆಸ್ ಮಾಡ್ಕೊಳ್ಬೇಕು ಅಂದ್ರೆ, ಹಿಂದೂ ಮಹಾಸಾಗರವನ್ನ ಅವರು ತಲುಪಬೇಕು ಅಂತಂದ್ರೆ ಬಹಳ ಈಸಿ ಆದಂತಹ ರೂಟ್ ಅನ್ನ ಇವರು ಮಾಡ್ಕೊಳ್ತಾರೆ. ಸೊ ಯಾಕೆ ಈ ರೂಟ್ ಅವ್ರಿಗೆ ಬಹಳ ಮುಖ್ಯ, ಈಗ ಭಾರತ ಏನಿದೆಯಲ್ಲ ಇಲ್ಲಿ ಇಂಡಿಯನ್ ಓಷನ್ ಇದೆ, ಇಲ್ಲಿ ಭಾರತದ ಟೆರಿಟರೀಸ್ ಗಳಾಗ್ತವೆ. ಓಕೆ, ಭಾರತದ ನೇವಿ ಏನಿದೆಯಲ್ಲ ಇಲ್ಲಿ ಬಹಳ ಸ್ಟ್ರಾಂಗ್ ಆಗಿದೆ. ಮತ್ತೆ ಇವರು ಈಗ ಪೆಸಿಫಿಕ್ ಓಷನ್ ಹೋಗಿ ರೀಚ್ ಆಗ್ಬೇಕು ಅಂದ್ರೆ ಯಾವ್ದ್ರ ಮೂಲಕ ರೀಚ್ ಆಗ್ತಾರೆ, ಸಿಂಗಾಪುರ್ ಮೂಲಕ ಹೋಗ್ಬೇಕು ಅಂದ್ರೆ ಮಲಾಕಾ ಸ್ಟ್ರೇಟ್ ಮೂಲಕ ಹೋಗ್ಬೇಕು. ಸೊ ಮಲಾಕಾ ಸ್ಟ್ರೇಟ್ ಏನಿದೆಲ್ಲ ಇದು ಬಹಳ ಚಿಕ್ಕದಾದಂತಹ ಸ್ಟ್ರೇಟ್ ಆಗಿದೆ. ಈಗ ನಾವೇನ್ ಮಾಡ್ತಾ ಇದೀವಿ, US ಜೊತೆಗೆ ಬಹಳ ಹತ್ರ ಆಗ್ತಾ ಹೋಗ್ತೀವಿ, ಆಸ್ಟ್ರೇಲಿಯಾ ಜೊತೆಗೆ ಬಹಳ ಹತ್ರ ಆಗ್ತಾ ಹೋಗ್ತೀವಿ, ಜಪಾನ್ ಜೊತೆಗೆ ಹತ್ರ ಆಗ್ತದ್ದು. ಈ ನಾಲ್ಕು ಜನ ಸೇರಿ ಏನ್ ಮಾಡ್ತಿದ್ದಾರೆ, ಕ್ವಾಡ್ ಅನ್ನುವಂತಹ ಒಂದು ಆರ್ಗನೈಸೇಷನ್ಸ್ ಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಇದರ ಮೂಲಕ ಏನು ಅಂತಂದ್ರೆ ಇಂಡಿಯನ್ ಓಷನ್ ನಲ್ಲಿ ತಮ್ಮ ಪ್ರಭುತ್ವವನ್ನ ಸ್ಥಾಪಿಸ್ಕೊಳ್ತಾ ಹೋಗ್ತಾರೆ. ಓಕೆ, ಸೊ ಇದಕ್ಕೆ ಕೌಂಟರ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಈಗೇನಾಗಿದೆ ಈ ಇಂಡಿಯನ್ ಓಷನ್ ಇದೆಯಲ್ಲ ಅಟ್ಲಾಂಟಿಕ್ ಓಷನ್ ಮತ್ತು ಪೆಸಿಫಿಕ್ ಓಷನ್ಗೆ ಸಂಬಂಧ ಕಲ್ಪಿಸುವಂತಹ ಒಂದು ಓಷನ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ 70-80% ಆಫ್ ದ ಟ್ರೇಡ್ ಪಾಸಸ್ ಥ್ರೂ ದಿಸ್ ರೀಜನ್. ಸೊ ಈ ರೀಜನ್ ಮೂಲಕ ನಮಗೆ ಈಗ ಚೈನಾಗೆ ಸಾಕಷ್ಟು ಗೂಡ್ಸ್ ಅಂಡ್ ಸರ್ವಿಸಸ್ ಬರುತ್ತೆ. ಈ ಒಂದು ರೀಜನ್ ಅನ್ನ ನಾವು ಚೋಕ್ ಮಾಡ್ಕೊಂಡ್ರೆ ಚೈನಾಗೆ ಸಪ್ಲೈಸ್ ಕಟ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತು, ಚೈನಾ ಆಲ್ಟರ್ನೇಟಿವ್ ರೂಟ್ಸ್ ಗಳನ್ನ ಬಿಲ್ಡ್ ಮಾಡ್ಕೋತಾ ಹೋಯ್ತು. ಸೊ ಅದಕ್ಕೋಸ್ಕರ ಸಿಪೆಕ್ ಅನ್ನ ಮಾಡ್ತಾರೆ. ಸೊ ಸಿಪೆಕ್ ಏನ್ ಮಾಡುತ್ತೆ, ಗಲ್ಫ್ ಇಂದ ಏನ್ ಆಯಿಲ್ ಟ್ಯಾಂಕರ್ಸ್ ಬರುತ್ತಲ್ಲ ಅದು ಹೋಗಿ ಗದರ್ ನಲ್ಲಿ ಬರುತ್ತೆ. ಗದರ್ ಇಂದ ಇವ್ರೇನ್ ಮಾಡ್ತಾರೆ, ರೈಲ್ವೇಸ್ ಇರ್ಬೋದು, ರೋಡ್ವೇಸ್ ಮೂಲಕ ಇರ್ಬೋದು, ಚೈನಾಗೆ ಇದನ್ನ ತಗೊಳ್ತಾ ಹೋಗ್ತಾರೆ. ಸೊ ಇದು ಇದು ಇದಕ್ಕಾಗಿ ಏನಾಗುತ್ತೆ, ಈ ಸಿಪೆಕ್ ಏನಿದೆಯಲ್ಲ ಬಹಳ ಮುಖ್ಯ ಆಗಿರುತ್ತೆ. ಸಿಪೆಕ್ಗೆ ಆಕ್ಚುಲಿ ಲೆಜಿಟಿಮಸಿ ಬರಬೇಕು ಅಂತಂದ್ರೆ ಪಾಕಿಸ್ತಾನಕ್ಕೆ ಲೆಜಿಟಿಮಸಿ ಬರಬೇಕಾಗುತ್ತೆ. ಸೊ ನಾವೇನ್ ಹೇಳ್ತೀವಿ ಇದನ್ನ, ಇದನ್ನ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ. ಅವರೇನಂತ ಕರೀತಾರೆ, ಗಿಲ್ಗಿಟ್ ಗಲ್ಟಿಸ್ತಾನ ಪ್ರಾಂತ್ಯ ಅಂತ ಹೇಳಿ ಕರೀತಾರೆ. ಸೊ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಲ್ಲಿ ಇವರು ಏನ್ ಮಾಡ್ತಿದ್ದಾರೆ, ಇದು ಇಲ್ಲೀಗಲ್ ಅಂತ ಭಾರತ ಕ್ಲೇಮ್ ಮಾಡುತ್ತೆ. ಸೊ ಅದಕ್ಕೆ ಪಾಕಿಸ್ತಾನ ಕೌಂಟರ್ ಆಗಿ ಇವತ್ತು ಏನ್ ಮಾಡ್ತಿದೆ ಅಂತಂದ್ರೆ, ಗಿಲ್ಬಿಟ್ ಬಲ್ಟಿಸ್ತಾನಕ್ಕೆ ಒಂದು ಲೀಗಲ್ ಸ್ಥಾನವನ್ನ, ಲೀಗಲ್ ಮಾನ್ಯತೆವನ್ನ ನೀಡುವ ಮೂಲಕ ಸಿಪೆಕ್ಗೆ ಇದು ಹೆಲ್ಪ್ ಮಾಡ್ತದೆ. ಅರ್ಥ ಆಗ್ತಿಲ್ಲ. ಸೊ ಅದಕ್ಕಾಗಿ ಇದು ಬಹಳ ಮುಖ್ಯ ಆಗ್ತದೆ. ಈ ಸಿಪೆಕ್ ಅನ್ನೋದ್ ಏನು ಮತ್ತೆ ಅಂತಂದಾಗ, ಸಿಪೆಕ್ ಇಸ್ ಅ ಪಾರ್ಟ್ ಆಫ್ OBOR. OBOR ಅಂತಂದ್ರೆ ಏನು, ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಅಂತೇಳಿ ನಾವು ಕರೆಯುವಂಥದ್ದು. ಸೊ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಏನಪ್ಪಾ ಅಂತಂತಂದ್ರೆ, ಈ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಅಲ್ಲಿ ಎರಡು ರೀತಿಯಾದಂತಹ ಇರುತ್ತೆ. ಸೊ ಒಂದು ಬೆಲ್ಟ್ ಅಂತ ಕರಿತೀವಿ, ಸಿಲ್ಕ್ ರೋಡ್ ಎಕನಾಮಿಕ್ ಬೆಲ್ಟ್ ಅಂತೇಳಿ. ಸೊ ಬೆಲ್ಟ್ ಒಂದು, ಇನ್ನೊಂದು ಮ್ಯಾರಿಟೈಮ್ ಸಿಲ್ಕ್ ರೋಡ್ ಅಂತ ಹೇಳಿ. ಸೊ ಮ್ಯಾರಿಟೈಮ್ ಸಿಲ್ಕ್ ರೋಡ್ ಏನಿದೆಲ್ಲ ಇದು ಮ್ಯಾರಿಟೈಮ್ ರೂಟ್ಸ್. ಓಕೆ, ಸೊ ಅಂದ್ರೆ ಇದು ಶಿಪ್ಪಿಂಗ್ ರೂಟ್ ಆಗಿರುತ್ತೆ ಆಕ್ಚುಲಿ. ಸಿಲ್ಕ್ ರೋಡ್ ಎಕನಾಮಿಕ್ ಬೆಲ್ಟ್ ಅಂತಂದ್ರೆ ಇಟ್ ಇಸ್ ಎ ನೆಟ್ವರ್ಕ್ ಆಫ್ ರೋಡ್ಸ್, ರೈಲ್ಸ್ ಅಂಡ್ ಅದರ್ ಥಿಂಗ್ಸ್. ಚೀನಾ ಏನ್ ಮಾಡ್ತಪ್ಪ ಅಂತಂದ್ರೆ, ಇಟ್ ಹ್ಯಾಸ್ ಟೇಕನ್ ಅಪ್ ದ ಮೋಸ್ಟ್ ಆಂಬಿಷಿಯಸ್ ಪ್ರಾಜೆಕ್ಟ್ ಆಫ್ 21st century ಅಂತ ಹೇಳ್ಬೋದು ನಾವು. ಅಂದ್ರೆ ಏನ್ಷಿಯಂಟ್ ಸಿಲ್ಕ್ ರೂಟ್ ಏನ್ ಪಾಸ್ ಆಗ್ತಾ ಇತ್ತು, ಚೈನಾ ಭಾರತದ ಮೂಲಕ, ಪಾಕಿಸ್ತಾನದ ಮೂಲಕ, ಗಲ್ಫ್ ನ ಮೂಲಕ ಯುರೋಪ್ ಅನ್ನ ತಲುಪ್ತಾ ಹೋಗ್ತಾ ಇತ್ತು. ಈ ಒಂದು ರೂಟ್ ಅನ್ನ ಮತ್ತೆ ನಾವು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಆದ್ರೆ ಇದು ಯಾವ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಹೋಯಿತು ಅಂತಂತಂದ್ರೆ, ಇವತ್ತು ಇಟ್ ಹ್ಯಾಸ್ ಬಿಕಮ್ ಆನ್ ಎಕನಾಮಿಕ್ ಪ್ರಾಜೆಕ್ಟ್ ರಿಯಲಿ ಬಿಗ್. ಫಾರ್ ದಟ್ ದೇ ಹ್ ಮೇಡ್ ಇವನ್ ಎ ಬ್ಯಾಂಕ್ ಅಲ್ವಾ, ಡೆವಲಪ್ಮೆಂಟ್, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇರಬಹುದು ಅಥವಾ AIIB ಇರಬಹುದು, ಇದೆಲ್ಲ ಮಾಡ್ತಾರಂತದ್ದು ಯಾತಕ್ಕೋಸ್ಕರ, ಈ ಒಂದು ಪ್ರಾಜೆಕ್ಟ್ ಗಳನ್ನ ಫಂಡ್ ಮಾಡೋದಕ್ಕೋಸ್ಕರ.
ಚೈನಾ ಏನ್ ಮಾಡ್ತದೆ, ಏಷ್ಯಾ ಮೂಲಕ ರೋಡ್ ಪ್ರಾಜೆಕ್ಟ್ಗಳು, ರೈಲ್ವೆ ಪ್ರಾಜೆಕ್ಟ್ಗಳು, ಎಕನಾಮಿಕ್ ಕಾರಿಡಾರ್ ಪ್ರಾಜೆಕ್ಟ್ಗಳು, ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸಸ್ಗಳು, ಪೋರ್ಟ್ಗಳು, ಇವುಗಳನ್ನೆಲ್ಲ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತದೆ. ಸೊ ಯಾತಕ್ಕೆ ಡಿಪೆಂಡೆನ್ಸ್ ಆನ್ ದೀಸ್ ನೇಷನ್ಸ್ ಆನ್ ಚೈನಾ ಶುಡ್ ಇನ್ಕ್ರೀಸ್ ಅನ್ನೋದಕ್ಕೋಸ್ಕರ ಟು 1980s ನಲ್ಲಿ ಚೈನಾ ಏನ್ ಮಾಡ್ತು, ತನ್ನ ಎಕನಾಮಿಕ್ ರೆಫಾರ್ಮೇಷನ್ ಅನ್ನ ತರ್ತಾ ಹೋಗುತ್ತೆ. ಸೊ 1980s ನಿಂದ ಹಿಡಿದು 2020 ವರೆಗೂ ಏನಿದೆಲ್ಲ ಎಕನಾಮಿಕ್ ರೆಫಾರ್ಮ್ಸ್ ತರೋದ್ರ ಮೂಲಕ ಏನಾಯ್ತು, ಚೈನಾ ಬಿಕೇಮ್ ದ ಫ್ಯಾಕ್ಟರಿ ಆಫ್ ದ ವರ್ಲ್ಡ್. ಅಂದ್ರೆ ಚೈನಾ ಏನ್ ಮಾಡ್ತು, ಸೇಲ್ಸ್ ಅನ್ನ ಮಾಡ್ತು, ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ. ಸೊ ಗೂಡ್ಸ್ ಅಂಡ್ ಸರ್ವಿಸಸ್ ಗೆ ಸೇಲ್ಸ್ ಅನ್ನ ಮಾಡಿದ್ ಯಾರಿಗೆ, ಅತಿ ಹೆಚ್ಚು ಮಟ್ಟದಲ್ಲಿ US. US ಮತ್ತೆ ಜಗತ್ತಿನಿಂದ ಏನ್ ಮಾಡ್ತು, ಚೈನಾಗೆ ಡಾಲರ್ಸ್ ಗಳು ಫ್ಲೋ ಆಗ್ತಾ ಹೋಗ್ತು. ಅಂದ್ರೆ ಮ್ಯಾಸಿವ್ ವೆಲ್ತ್ ಅನ್ನ ಇವರು ಅಮ್ಯಾಸ್ ಮಾಡ್ಕೊಳ್ತಾರೆ. ಈಗ ಚೈನಾದ ಫಾರಿನ್ ಎಕ್ಸ್ಚೇಂಜ್ ಇದನ್ನ ನಾವು ನೋಡ್ಕೊಂಡಾಗ ಇಟ್ ಇಸ್ ಹೈಯರ್ ದೆನ್ 2 trillion ಆಲ್ಸೋ. ಇಷ್ಟು ದುಡ್ಡನ್ನ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ, ದುಡ್ಡು ಇಟ್ಕೊಂಡ್ರೆ ವೇಸ್ಟ್ ಆಗತ್ತಲ್ಲ, ಇಟ್ ಹ್ಯಾಸ್ ಟು ಕಮ್ ಔಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್. ಸೊ ಹಾಗಾಗಿ ಚೈನಾ ಈ ಒಂದು ಪ್ರಾಜೆಕ್ಟ್ಸ್ ಅನ್ನ ತರುತ್ತೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗಳಿಗೆ ಇನ್ವೆಸ್ಟ್ ಮಾಡುವಂತಹ ತಾಕತ್ ಇರುವಂತಹ ಒಂದೇ ಕಂಟ್ರಿ ಇವತ್ತು ಅಂತಂದ್ರೆ ಚೈನಾ ಆಗುತ್ತೆ. ಸೊ ಹಾಗಾಗಿ ಅವರು SREB, ಈ ಏನ್ OBOR ಅಂತ ಹೇಳಿ ಕರಿತೀವಲ್ಲ, ಇದನ್ನ ಇನಿಶಿಯೇಟ್ ಮಾಡ್ತಾರೆ. ಓಕೆ, ಇಟ್ಸ್ SREB ಅಂಡ್ MSR ಆರ್ ಪಾರ್ಟ್ ಆಫ್ OBOR. ಸೊ ಈ ಏನ್ CPEC ಅಂತ ನಾವು ಕರಿತೀವಿ, ಈ CPEC ಕೂಡ ಅದರ ಪಾರ್ಟ್ ಆಗಿ ಇರುತ್ತೆ. ಸೊ ಈ CPEC ಗೋಸ್ಕರ ಇವತ್ತು ಏನ್ ಮಾಡ್ತಿದೆ, ಪಾಕಿಸ್ತಾನ ಈ ರೀತಿಯಾದಂತಹ ಒಂದು ಹುನ್ನಾರದ ಕೆಲಸವನ್ನ ಮಾಡ್ತಿದೆ. ಸದ್ಯದಲ್ಲೇ ಭಾರತ ಏನ್ ಮಾಡುತ್ತೆ, ಇದಕ್ಕೆ ರೆಸ್ಪಾನ್ಸ್ ಅನ್ನ ಮಾಡುತ್ತೆ, ಕಾಯ್ತಾರೆ. ಸೊ ಇನ್ನೊಂದು ಏನಾಗ್ಬಿಟ್ಟಿದೆ ಅಂತಂದ್ರೆ, ಭಾರತ ಮತ್ತು US ಬಹಳ ಕ್ಲೋಸ್ ಆಗ್ಬಿಟ್ಟಿದೆ. ಗಡಿಯಲ್ಲಿ ತಂಟೆ ತಕರಾರುಗಳು ಪಾಕಿಸ್ತಾನ ಮಾಡ್ತಾನೆ ಇದೆ, ಬಟ್ ಅದಕ್ಕೂ ಕೂಡ ಒಳ್ಳೆ ರೀತಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ದಾರೆ ಅಲ್ವಾ. ಸರ್ಜಿಕಲ್ ಸ್ಟ್ರೈಕ್ಸ್ ಗಳನ್ನ ನಾವು ಮಾಡಿದೀವಿ, ಚೈನಾ ಕೂಡ ತಗಾದೆಯನ್ನ ತೆಗಿತಾ ಇತ್ತು. ಸೊ ಅವ್ರಿಗೂ ಗಾಲ್ವಾನ್ ನಲ್ಲಿ ಒಳ್ಳೆ ರೀತಿಯಾದಂತಹ ಒಂದು ಉತ್ತರವನ್ನೇ ಕೊಡ್ತಾ ಇದೀವಿ. ಅವರಿಗೆ ಸಿಕ್ಕಿಂ ಅಲ್ಲಿ ಇರಬಹುದು, ಅರುಣಾಚಲ ಪ್ರದೇಶದಲ್ಲಿ ಇರಬಹುದು, ಯಾವ ರೀತಿಯಾದಂತಹ ಉತ್ತರ ಅವರಿಗೆ ಕೊಡಬೇಕು, ಸರಿಯಾದ ಉತ್ತರವನ್ನು ನಾವು ಕೊಡ್ತಿದ್ದೀವಿ. ಅಂದ್ರೆ ನ್ಯಾಷನಲಿಸಂ ಇಸ್ ಅಟ್ ಇಟ್ ಸ್ಪೀಕ್ ಇನ್ ಇಂಡಿಯಾ. ಈ ರೀತಿ ಈ ಒಂದು ಇದೇ ರೀತಿಯಲ್ಲಿ ಭಾರತವನ್ನ ಬೆಳೆಯೋದಕ್ಕೆ ನಾವು ಬಿಟ್ವಿ ಅಂತಂದ್ರೆ ನಮಗೆ ಎಕ್ಸಿಸ್ಟೆನ್ಸ್ ಇರೋದಿಲ್ಲ ಅಂತ ಪಾಕಿಸ್ತಾನಿಗೆ ಗೊತ್ತಿದೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಈ ರೀತಿಯಾದಂತಹ ಕಾರ್ಯಗಳನ್ನ ಮಾಡೋದಕ್ಕೆ ಶುರು ಮಾಡಿ. ಓಕೆನಾ, ಇದು ನೆನ್ಪಿಟ್ಕೊಳ್ಳಿ. ಸೊ ಈಗ ನಾನೇನ್ ಹೇಳಿದೀನಿ, ಆಲ್ಮೋಸ್ಟ್ ಎಲ್ಲಾನು ಸ್ಲೈಡ್ಸ್ ಅಲ್ಲಿ ಹಾಕಿದೀನಿ, ಇದನ್ನ ಓದ್ಬೋದು ತಾವು. ನೆಕ್ಸ್ಟ್ ಬುಲೆಟ್ಸ್, ಪರಂಪರಾ ಸರಣಿ 2020, ಸಂಗೀತ ಮತ್ತು ನೃತ್ಯದ ರಾಷ್ಟ್ರೀಯ ಉತ್ಸವ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ವೈಸ್ ಪ್ರೆಸಿಡೆಂಟ್ ಅವರು ಇದನ್ನ ಇನಾಗ್ರೇಟ್ ಮಾಡಿದ್ದಾರೆ ಮತ್ತು ವಿಶ್ವಸಂಸ್ಥೆಯ ಸಹಭಾಗಿತ್ವ ಇದೆ. ಸೊ ಇದು ಯುನೈಟೆಡ್ ನೇಷನ್ ಸಪೋರ್ಟೆಡ್ ಒಂದು ಸರಣಿ ಆಗಿರುತ್ತೆ, ಪರಂಪರಾ ಸರಣಿ ಅಂತ ಹೇಳಿ ಕರಿತೀವಿ. ಸೊ ಇದೊಂದು ರಾಷ್ಟ್ರೀಯ ಉತ್ಸವ. ಯಾರು ಇದನ್ನ ಮಾಡ್ತಾರೆ ಅಂತ ನಾವು ನೋಡ್ಕೊಂಡಾಗ, ನಾಟ್ಯ ತರಂಗಣಿ ಎನ್ನುವಂತಹ ಒಂದು ಸಂಸ್ಥೆ. ಸೊ ನಾಟ್ಯ ತರಂಗಣಿಯನ್ನ ಸ್ಟಾರ್ಟ್ ಮಾಡಿದಂತವ್ರು ಯಾರು, ಡಾಕ್ಟರ್ ರಾಜಾ ರಾಧಾ ಮತ್ತು ಕೌಶಲ್ಯ ರೆಡ್ಡಿ 1976 ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಓಕೆ, ಸೊ ಕೇವಲ ಒಂದು ಕುಚಿಪುಡಿ ನೃತ್ಯ ಸಂಸ್ಥೆ ಆಗಿ ಬೆಳೆದಂತಹ ಒಂದು ಸಂಸ್ಥೆ ಇವತ್ತು ಏನಾಗಿದೆ, ಒಂದು ಇಂಟರ್ನ್ಯಾಷನಲ್ ಸೆಂಟರ್ ಆಗಿ ಬೆಳೆದ್ಬಿಟ್ಟಿದೆ ಅಲ್ವಾ, ಇಂಟರ್ನ್ಯಾಷನಲ್ ಆರ್ಟ್ ಸೆಂಟರ್ ಆಗಿ ಬೆಳೆದಿದೆ. ಸೊ ಇದ್ರ ಬಗ್ಗೆ ತಾವು ನೆನ್ಪಿಟ್ಕೋಬೇಕು, ಇದು ಖಂಡಿತವಾಗ್ಲೂ ಎಕ್ಸಾಮ್ ಅಲ್ಲಿ ಬರುತ್ತೆ. ಓಕೆ, ಬರೆದಿಟ್ಕೊಂಡಿದ್ದೆ ನಾವು. ನೆಕ್ಸ್ಟ್ ರೇಡಿಯೋ ಟ್ಯಾಗ್ ಅಮೂರ್ ಫಾಲ್ಕನ್. ಸೊ ಅಮೂರ್ ಫಾಲ್ಕನ್ ಗಳೇನಿದಾವಲ್ಲ, ಇವು ಮೈಗ್ರೇಟರಿ ಬರ್ಡ್ಸ್ ಗಳಾಗಿರ್ತವೆ. ಸೊ ಮೈಗ್ರೇಟರಿ ಬರ್ಡ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸಮ್ಮರ್ ಅಲ್ಲಿ ಒಂದ್ ಕಡೆ ಇರ್ತವೆ, ವಿಂಟರ್ ಅಲ್ಲಿ ಮತ್ತೊಂದು ಕಡೆ ಹೋಗ್ತವೆ. ಓಕೆ, ಈಗ ವಿಂಟರ್ ಅಲ್ಲಿ ಈಗ ಜನರಲಿ ಏನಾಗ್ತವೆ, ಈಸ್ಟ್ ಏಷ್ಯಾ, ಸೌತ್ ಏಷ್ಯಾ, ಸದರ್ನ್ ಆಫ್ರಿಕಾ, ಈ ಮೂರರ ಒಂದು ಪ್ರದೇಶಗಳ ಮೂಲಕ ಸುತ್ತುವಂತಹ ಒಂದು ಪಕ್ಷಿ ಆಗಿರುತ್ತೆ. ಸಮ್ಮರ್ ಅಲ್ಲಿ ಏನ್ ಮಾಡ್ತವೆ ಇವು ಅಂತಂದ್ರೆ, ಈಸ್ಟ್ ಏಷ್ಯಾದಲ್ಲೇ ಹೋಗಿರ್ತವೆ. ಅದು ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ರಷ್ಯನ್ ರೀಜನ್ಸ್ ಇರ್ಬೋದು, ಮಂಗೋಲಿಯಾ ಇರ್ಬೋದು, ಈ ಜಾಗಗಳಲ್ಲಿ ಇದು ಸಿಗುವಂಥದ್ದು. ವಿಂಟರ್ ಅಂದ್ರೆ ಸ್ನೋಫಾಲ್ ಸ್ಟಾರ್ಟ್ ಆಗಿದಷ್ಟು ಏನ್ ಮಾಡುತ್ತೆ, ತನ್ನ ಆನ್ಯುಯಲ್ ಬ್ರೀಡಿಂಗ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸವಾಗ ಏನ್ ಮಾಡ್ತವೆ ಇವು ಅಂತಂದ್ರೆ, ಭಾರತದ ಕಡೆ ಇರಬಹುದು, ಸೌತ್ ಆಫ್ರಿಕಾ ಕಡೆ ಇರ್ಬೋದು, ಇಲ್ಲಿ ಸೌತ್ ಏಷ್ಯಾ ಮತ್ತೆ ಸೌತ್ ಈಸ್ಟ್ ಏಷ್ಯಾ. ಓಕೆ, ಸೊ ಇದು ಥೈಲ್ಯಾಂಡ್ ಇರ್ಬೋದು, ಲಾವೋಸ್ ಇರ್ಬೋದು, ಕಾಂಬೋಡಿಯಾ, ವಿಯೆಟ್ನಾಂ, ಇಲ್ಲಿ ಇದು ಆನ್ಯುಯಲ್ ಮೈಗ್ರೇಷನ್ ಅನ್ನ ಮಾಡ್ತಾ ಹೋಗುತ್ತೆ. ಭಾರತದಲ್ಲಿ ಎಲ್ಲಿ ಬರುತ್ತೆ ನಿಮಗೆ ಎಕ್ಸಾಮ್, ಇದರಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂತಂದ್ರೆ, ಭಾರತದಲ್ಲಿ ದೊಯಾಂಗ್ ಲೇಕ್ಗೆ ಬರುತ್ತೆ. ಓಕೆ, ಸೊ ದೊಯಾಂಗ್ ಲೇಕ್ ಎಲ್ಲಿದೆ, ದೊಯಾಂಗ್ ಲೇಕ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ದೊಯಾಂಗ್ ಲೇಕ್ ನಾಗಾಲ್ಯಾಂಡ್ ಅಲ್ಲಿದೆ. ಸೊ ಈ ಒಂದು ಅಮೂರ್ ಫಾಲ್ಕನ್ ಕುರಿತಾದಂತಹ, ಈ ಮೈಗ್ರೇಷನ್ ಕುರಿತಾದಂತಹ ಒಂದು ಅವೇರ್ನೆಸ್ ಅನ್ನ ಹೆಚ್ಚೋದಕ್ಕೆ ಏನ್ ಮಾಡಿದ್ದಾರೆ, ನಾಗಾಲ್ಯಾಂಡ್ ಸರ್ಕಾರ ಏನಿದೆಯಲ್ಲ, ಅಮೂರ್ ಫಾಲ್ಕನ್ ಉತ್ಸವ ಅನ್ನೋಂಥದನ್ನೇ ಸ್ಟಾರ್ಟ್ ಮಾಡ್ಕೊಂಡಿದೆ. ಓಕೆ, ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೇನ್ ಬಿಟ್ಕೋಬೇಕು ಎಕ್ಸಾಮ್ಗೆ ಅಂತಂದ್ರೆ, IUCN ಸ್ಟೇಟಸ್ ಏನಪ್ಪಾ ಅಮೂರ್ ಫಾಲ್ಕನ್ ಅಂದ್ರೆ, ಲೀಸ್ಟ್ ಕನ್ಸರ್ನ್. ಓಕೆ, ರೆಡ್ ಡೇಟಾ ಬುಕ್ ಅಲ್ಲಿ
IUCN status ಗಳನ್ನು ಹೇಳಿರುತ್ತೆ ಓಕೆ ಇದರ ಪ್ರಕಾರ IUCN ಸ್ಥಿತಿ ಏನು ರೆಡ್ ಲೀಸ್ಟ್ ಕನ್ಸರ್ನ್ ಸಾರಿ ನೆಕ್ಸ್ಟ್ ಮಾನ್ಸಾರ್ ಕೆರೆ ಅಭಿವೃದ್ಧಿ ಯೋಜನೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ಇದು ಜಮ್ಮು ಕಾಶ್ಮೀರದಲ್ಲಿ ಇದೆ ಓಕೆನಾ ಸೋ ಜಮ್ಮು ಕಾಶ್ಮೀರದಲ್ಲಿ ಒಳ್ಳೆ ದೊಡ್ಡ ಮಟ್ಟದಂತ ಲೇಕ್ಸ್ ಗಳಿದೆ ಇವು ಪ್ರವಾಸಿ ತಾಣಗಳು ಕೂಡ ಹೌದು ಸೋ ಅತ್ಯಂತ ದೊಡ್ಡ ಲೇಕ್ ಯಾವುದು ಇಲ್ಲಿ ಕೆರೆ ಯಾವುದು ಬೂಲಾರ್ ಕೆರೆ ಓಕೆ ಇದು ಕಾಶ್ಮೀರ ಭಾಗದಲ್ಲಿ ಇದೆ ಜಮ್ಮು ಭಾಗದಲ್ಲಿ ಇರುವಂತಹ ಕೆರೆ ಯಾವುದು ಮಾನ್ಸಾರ್ ಕೆರೆ ಓಕೆ ಇದನ್ನ ಸುರಿನ್ ಮಾನ್ಸಾರ್ ಕೆರೆ ಅಂತ ಕೂಡ ಕರೀತಾರೆ ಲಡಾಖ್ ಪ್ರಾಂತದಲ್ಲಿ ಸಾಕಷ್ಟು ಕೆರೆಗಳಿವೆ ಇದರಲ್ಲಿ ಮುಖ್ಯವಾದಂತಹ ಕೆರೆ ಯಾವುದು ಪಾಂಗಾಂಗ್ ಸೋ ಓಕೆ ಈ ಮೂರು ಕೆರೆಗಳನ್ನು ತಾವು ಎಕ್ಸಾಮ್ ಗೆ ನೆನಪಿಟ್ಕೊಳ್ಳಲೇಬೇಕು ಯಾಕೆಂದ್ರೆ ಯಾಕೆ ಪಾಂಗಾಂಗ್ ಸೋ ಕೂಡ ನ್ಯೂಸ್ ಅಲ್ಲಿ ಇತ್ತು ಯಾಕೆ ನ್ಯೂಸ್ ಅಲ್ಲಿ ಇತ್ತು ಚೈನಾ ಇಲ್ಲಿ ತಗಾದೆನ ತೆಗೆದಾ ಹೋಗಿತ್ತು ಓಕೆ ಅದಕ್ಕಾಗಿ ಪಾಂಗಾಂಗ್ ಸೋ ನ್ಯೂಸ್ ಅಲ್ಲಿ ಇತ್ತು ಈಗ ಉಲಾರ್ ನ್ಯೂಸ್ ಅಲ್ಲಿ ಇದೆಯಾ ಉಲಾರ್ ಕೂಡ ಖಂಡಿತ ನ್ಯೂಸ್ ಅಲ್ಲಿ ಇದೆ ಯಾಕಂದ್ರೆ ಜೆಎಲ್ಎಂ ಮೇಲೆ ಪ್ರಾಜೆಕ್ಟ್ ಗಳನ್ನ ಮಾಡ್ತಿದ್ದಾರೆ ಅದಕ್ಕಾಗಿ ನ್ಯೂಸ್ ಅಲ್ಲಿ ಇದೆ ನೆಕ್ಸ್ಟ್ ಮಾನ್ಸಾರ್ ಇವಾಗ ನ್ಯೂಸ್ ಅಲ್ಲಿ ಬಂದಿದೆ ಸೊ ಇದು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳುವಂತ ಸಂಖ್ಯೆ ಒಂದು ಜಾಸ್ತಿ ಇದೆ ಪ್ರಾಬಬಿಲಿಟಿ ಓಕೆನಾ ನೆಕ್ಸ್ಟ್ 2005ರಲ್ಲಿ ಇದನ್ನ ರಾಮ್ಸಾರ್ ತಾಣವನ್ನಾಗಿ ಕೂಡ ಹೇಳಿದ್ದಾರೆ ಓಕೆ ಹಿಂದಿನ ವಿಡಿಯೋಗಳಲ್ಲಿ ನಾನು ರಾಮ್ಸಾರ್ ಕನ್ವೆನ್ಷನ್ ಅಂತಂದ್ರೆ ಏನು ಮಾಂಟ್ರೂ ರೆಕಾರ್ಡ್ ಅಂತಂತಂದ್ರೆ ಏನು ಓಕೆ ಇದರ ಕುರಿತು ಎಲ್ಲ ಕಂಪ್ಲೀಟ್ ವಿವರಣೆಯನ್ನ ನಾನು ಮಾಡಿದ್ದೇನೆ ಸೊ ದಯವಿಟ್ಟು ಹಿಂದಿನ ವಿಡಿಯೋಗಳಿಗೆ ಹೋಗಿ ನೋಡಿ ಗೊತ್ತಿಲ್ಲದೆ ಇರೋದು ಸ್ವಸಹಾಯ ವೆಬ್ಸೈಟ್ ಬಂದು ಅಂತ ಹೇಳಿ ಕರೀತೀವಿ ಸೊ ಇದು ರಿಲೀಸ್ ಮಾಡುತ್ತಿರುವಂತದ್ದು ಗವರ್ಮೆಂಟ್ ಅವರು ಸೊ ಯಾಕೆ ಈ ಒಂದು ಬಂದು ಅನ್ನುವಂತಹ ಒಂದು ವೆಬ್ಸೈಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು ಇದು ಸ್ವಸಹಾಯ ಸ್ವಸಹಾಯ ಅಂತಂದ್ರೆ ಸೆಲ್ಫ್ ಹೆಲ್ಪ್ ಅಂತ ಹೇಳಿ ಕರಿತೀವಿ ಸೆಲ್ಫ್ ಹೆಲ್ಪ್ ವೆಬ್ಸೈಟ್ ಯಾತಕ್ಕಾಗಿ ಬೇಕಾಗಿದೆ ಭಾವನಾತ್ಮಕ ಯೋಗಕ್ಷೇಮ ಅಂತ ಹೇಳಿ ಕರಿತೇವೆ ಅಂದ್ರೆ ನಾವು ನಮ್ಮ ಒಂದು ಕಲ್ಚರ್ ಏನಾಗುತ್ತೆ ಅಲ್ಲ ಫಿಸಿಕಲ್ ಹೆಲ್ತ್ ನೇ ಬಹಳ ಮುಖ್ಯ ಅಂತ ನಾವು ಭಾವಿಸಿರೋದು ಓಕೆ ಸೊ ಫಿಸಿಕಲ್ ಹೆಲ್ತ್ ತಾವು ಸದೃಢವಾಗಿ ಇದ್ರೆ ನೀವು ನೀವು ಸೂಪರ್ ಅಂತ ನಾವು ಹೇಳ್ತೀವಿ ಆದರೆ ಆ ಒಬ್ಬ ವ್ಯಕ್ತಿ ಫಿಸಿಕಲ್ ಆಗಿ ಸದೃಢವಾಗಿದ್ದರೂ ಕೂಡ ಮಾನಸಿಕವಾಗಿ ಯಾವ ರೀತಿಯಲ್ಲಿ ಇದ್ದಾನೆ ಅನ್ನೋದನ್ನ ನಾವು ಗಮನ ಕೊಡುತ್ತೀವಿ ಅಂದ್ರೆ ನಮ್ಮಲ್ಲಿ ನಮ್ಮ ಕಲ್ಚರ್ ಅಲ್ಲಿ ಮೆಂಟಲ್ ಹೆಲ್ತ್ ಕುರಿತಾಗಿ ಚರ್ಚೆನೆ ಆಗೋದಿಲ್ಲ ಓಕೆ ಇದರ ಕುರಿತಾಗಿ ಹೆಚ್ಚಿನ ಮಟ್ಟದಲ್ಲಿ ಅವೇರ್ನೆಸ್ ಇಲ್ಲ ಈಗ COVID-19 ಸಿಚುವೇಶನ್ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಏನಾಗಿದೆ ಸಾಕಷ್ಟು ಜನಕ್ಕೆ ಮೆಂಟಲ್ ಪ್ರಾಬ್ಲಮ್ಸ್ಗಳು ಶುರು ಆಗುತ್ತೆ ಈಗೇನಾಗುತ್ತೆ ಮನೆಯಲ್ಲೇ ಇರ್ತಾರೆ ಸ್ಟೂಡೆಂಟ್ಸ್ ಏನಾಗ್ತಾ ಇದ್ರು ಕಾಲೇಜ್ ಹೋಗ್ತಾ ಇದ್ರು ಆರಾಮಾಗಿ ಕೆಲವರಂತೂ ಮಜಾನೆ ಮಾಡ್ತಾ ಇದ್ರು ಈಗ ಕೋವಿಡ್ ಸಿಚುವೇಶನ್ ಬೇರೆ ಇದೆ ಎಕ್ಸಾಮ್ ಕೂಡ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಪಾಸು ಆಗ್ಬಿಟ್ಟಿದ್ದಾರೆ ಓಕೆನಾ ಆದ್ರೆ ಏನಾಗುತ್ತೆ ಕೆಲವರಿಗೆ ಇದು ಖಿನ್ನತೆಯನ್ನ ಉಂಟು ಮಾಡ್ತಾರೆ ಓಕೆ ಸೊ ಎಷ್ಟೋ ಮಕ್ಕಳು ಇವತ್ತು ಏನಾಗಿದವಲ್ಲ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಸೊ ಈ ಒಂದು ಡಿಪ್ರೆಷನ್ಗೆ ಹೋಗುವಂತದ್ದು ಇದನ್ನ ಪ್ರಮೇಯವನ್ನ ಉಂಟಾಗದೆ ಇರಲಿ ಅವರಿಗೆ ಒಂದು ಈ ಒಂದು ಇಂಟೆನ್ಸಿಟಿ ಕಡಿಮೆ ಅವರಿಗೆ ಆಗ್ಲಿ ಅನ್ನೋದಕ್ಕೋಸ್ಕರ ಮತ್ತು ಮೆಂಟಲ್ ಹೆಲ್ತ್ ಕುರಿತಾಗಿ ಅವೇರ್ನೆಸ್ ಅನ್ನು ಮೂಡಿಸೋದಕ್ಕೂ ಮೂಲಕ ಮತ್ತು ಮೆಂಟಲ್ ಹೆಲ್ತ್ ಕುರಿತಾಗಿ ಒಂದು ಚರ್ಚೆ ಸಮಾಜದಲ್ಲಿ ಸ್ಟಾರ್ಟ್ ಆಗ್ಲಿ ಅನ್ನೋದಕ್ಕೋಸ್ಕರ ಗವರ್ಮೆಂಟ್ ಅವರು ಏನ್ ಮಾಡಿದ್ದಾರೆ ಇವತ್ತು ಅಂದ್ರೆ ಬಂದು ಎನ್ನುವಂತಹ ಒಂದು ವೆಬ್ಸೈಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಓಕೆನಾ ಸೊ ಇದು IIT ಬಾಂಬೆ ವಿದ್ಯಾರ್ಥಿಗಳಿಗೋಸ್ಕರ ಸೀಮಿತ ಆಗಿರುತ್ತೆ ಓಕೆ ನಂತರ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ತಾರೆ ನೆಕ್ಸ್ಟ್ ಥ್ಯಾಂಕ್ ಯು ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ ಬಹಳ ವಿಸ್ತೃತವಾದಂತಹ ಒಂದು ಚರ್ಚೆಯನ್ನು ನಾವು ಇವತ್ತು ಮಾಡಿದ್ದೇವೆ ಸೊ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರಗಳನ್ನ ಇಲ್ಲಿ ಕವರ್ ಮಾಡಿದ್ದೇನೆ ಸೊ ಕೆಲವು ವಿಚಾರಗಳು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಕವರ್ ಆಗಿದೆ ಸೊ ಯಾರು ಅದನ್ನು ನೋಡಿಲ್ಲ ದಯವಿಟ್ಟು ಇದನ್ನು ನೋಡಿ ಇವತ್ತಿನ ಕ್ಲಾಸ್ ತಮಗೆ ಇಷ್ಟ ಆಗಿದ್ರೆ ತಾವೇನ್ ಮಾಡಬೇಕು ಲೈಕ್ ಬಟನ್ ಅನ್ನ ಒತ್ತಬೇಕು ಓಕೆನಾ ಇಷ್ಟೇ ನಾನು ನಿಮಗೆ ಕೇಳ್ಕೊಳ್ಳುವಂಥದ್ದು ಲೈಕ್ ಬಟನ್ ಅನ್ನ ಒತ್ತಿ ಶೇರ್ ಮಾಡಿ ದಟ್ ಇಸ್ ಮೋರ್ ದನ್ ಎನಫ್ ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ ಆಗುತ್ತೆ ಸೊ ಮುಂದಿನ ದಿನಗಳಲ್ಲಿ ನಾವು ಹೊಸ ಯೋಜನೆಗಳನ್ನ ತರಬೇಕು ಅಂತಂದ್ರೆ ಈ ಯೋಜನೆ ಸಫಲ ಆಗ್ಬೇಕಾಗಿರುತ್ತೆ ಅದಕ್ಕಾಗಿ ಈ ಯೋಜನೆಗೆ ತಮ್ಮ ಸಪೋರ್ಟ್ ಅವಶ್ಯಕತೆ ಇರುತ್ತೆ ಓಕೆ ಥ್ಯಾಂಕ್ ಯು